ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಹೋಗಿದೆ ಜನ ನಿಮ್ಮ ಹತ್ರ ಬರುದು ಮೇನ್ ಅಲ್ಲ ವೀಕ್ಷಕರ ಈ ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಪುತ್ರ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಯಾವ ಯಾವ ಕ್ಷೇತ್ರದಿಂದ ಯಾರ್ಯಾರು ಅಭ್ಯರ್ಥಿಗಳು ಆಗ್ತಾರೆ ಅನ್ನುವಂತಹ ಕುತೂಹಲ ಸಾಕಷ್ಟು ಜನರಲ್ಲಿದೆ ಈ ಕುತೂಹಲಕ್ಕೆ ಸಣ್ಣ ತೆರೆ ನಿನ್ನೆ ಅಷ್ಟೇ ಬಿದ್ದಿದೆ ಕಾಂಗ್ರೆಸ್ ತನ್ನ ಮೊದಲನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಅದರಲ್ಲಿ ಕೆಲವೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಮೆನ್ಷನ್ ಮಾಡಲಾಗಿದೆ ಮೊದಲನೇ ಪಟ್ಟಿಯಲ್ಲಿ ಅದರಲ್ಲಿ ಕರ್ನಾಟಕದಿಂದ ಕೆಲವೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಮಾತ್ರ ಇಡಲಾಗಿದೆ ಇನ್ನೂ ಕೆಲವೊಂದು ಕ್ಷೇತ್ರ ಹೆಸರು ಅಭ್ಯರ್ಥಿಗಳ ಹೆಸರು ನೇನು ಬರ್ಲಿಕ್ಕೆ ಬಾಕಿ ಇದೆ ಅದರಲ್ಲೂ ಮುಖ್ಯವಾಗಿ ಉಡುಪಿ ಚಿಕ್ಕಮಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿ ಹೆಸರನ್ನ ಹೋಲ್ಡ್ ನಲ್ಲಿ ಇರಿಸಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗ್ತೇವೆ ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯ ಟ್ರೆಂಡ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಇದೆ ಎನ್ನುವುದರ ಬಗ್ಗೆ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರೊಫೆಸರ್ ಕೊಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ರಾಜಕೀಯ ವಿಶ್ಲೇಷಕರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸದ್ಯಕ್ಕೆ ಉಡುಪಿಯಲ್ಲಿ ಲೋಕಸಭೆ ಚುನಾವಣೆಯ ವಾತಾವರಣ ಯಾವ ರೀತಿಯಲ್ಲಿ ಇದೆ ಅಂದ್ರೆ ಒಂದು ನೋಡುವಾಗ ಓವರ್ ಆಲ್ ಅದು ಬಿಜೆಪಿ ಇರಬಹುದು ಕಾಂಗ್ರೆಸ್ ಪಕ್ಷ ಇರ್ಬೋದು ಒಂದು ರೀತಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಇಡೀ ಕ್ಷೇತ್ರದ ಕೊಂಡಾಗ ಎಲೆಕ್ಷನ್ ವಾತಾವರಣ ಸ್ವಲ್ಪ ಚಪ್ಪೆ ಇದೆ ಅಂತ ಸಪ್ಪೆ ಆಗಿದೆ ಅನಿಸ್ತದೆ ಯಾಕೆ ಕೇಳಬಹುದು ಯಾಕೆ ಕೇಳಿದ್ರೆ ಇಲ್ಲಿ ಏನಾಗ್ತಾ ಕೇಳಿದ್ರೆ ನಿಮ್ಮ ಅಭ್ಯರ್ಥಿ ಯಾರು ಅಂತ ನಾವು ಕೇಳ್ತೇವೆ ಒಬ್ಬ ಮತದಾರರು ಕೇಳ್ತಾನೆ ಎರಡು ಪಕ್ಷವರು ಕೇಳ್ತಾನೆ ನಿಮ್ಮ ಅಭ್ಯರ್ಥಿ ಯಾರು ಎಲ್ಲಿವರೆಗೆ ಅಂತ ಹೇಳಿದರೆ ಸ್ಥಳೀಯ ನಾಯಕರು ಯಾರಿಗೂ ಕೂಡ ತಮ್ಮ ಅಭ್ಯರ್ಥಿ ಯಾರು ಅಂತ ಹೇಳುವಂಥ ಒಂದು ಮಟ್ಟದಲ್ಲಿ ಅವರಿಲ್ಲ ಅಥವಾ ಆ ಗುಟ್ಟನ್ನು ಅವ್ರು ಬಿಟ್ಟುಕೊಳ್ಳಲಿಕ್ಕೂ ಸಾಧ್ಯ ಅಂದರೆ ಒಟ್ಟಾರೆ ಏನಕ್ಕೆ ಕಳೆದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಯನ್ನು ಹ ರಿಲೀಸ್ ಮಾಡಬೇಕಾದ್ದು ಹೈಕಮಾಂಡೇ ಆಗುತ್ತೆ ಒಂದು ಸ್ಟೇಟ್ ಹೈಕಮಾಂಡ್ ಅಥವಾ ಸೆಂಟ್ರಲ್ ಹೈಕಮಾಂಡ್ ಸೊ ಆದ ಕಾರಣ ಇಲ್ಲಿ ಯಾವ ಥರದಲ್ಲಿಯೂ ಕೂಡ ಬಿರುಸಿನ ರಾಜಕೀಯ ಚಟುವಟಿಕೆ ನಡೀತಾ ಇಲ್ಲ ಯಾಕೆ ಕೆಲ ಎಲ್ಲಿವರೆಗೆ ನೀವು ಅಭ್ಯರ್ಥಿಯನ್ನು ಹೊರಗೆ ಹಾಕೋದಿಲ್ಲವ ಲಿಸ್ಟನ್ನು ಕೊಡುವುದಿಲ್ಲ ಅಲ್ಲಿ ತನಕ ರಾಜಕೀಯ ವಾತಾವರಣ ಚಪ್ಪೆಯಾಗಿ ಇರ್ತದೆ ಸಪ್ಪೆಯಾಗಿರ್ತದೆ ಆ ನಿರೀಕ್ಷೆಯಲ್ಲಿ ಇದ್ದ ರಸ್ತೆ ಬಿಟ್ರೆ ಮತ್ತೆ ಯಾವ ಒಂದು ಹೆಚ್ಚಿನ ಒಂದು ಬಿಗುವಾದ ವಾತಾವರಣ ಇಲ್ಲಿ ಕಾಣ್ತಾ ಇಲ್ಲ ಅಂತ ನನಗು ಮತದಾರನಾಗಿ ನನ್ನ ಅಭಿಪ್ರಾಯ ಕೂಡ ಹ್ಮ್ ಹ್ಮ್ ಒಂದ್ ವೇಳೆ ಈಗ ಪಟ್ಟಿ ರಿಲೀಸ್ ಆದ್ಮೇಲೆ ಅಂದ್ರೆ ಅಭ್ಯರ್ಥಿಗಳ ಹೆಸರಿನ ಘೋಷಣೆ ಆದ್ಮೇಲೆ ಸ್ವಲ್ಪ ಚುರುಕು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಖಂಡಿತ ಖಂಡಿತ ಯಾಕೆ ಕೇಳಿದ್ರಿ ಯಾವಾಗ ಚುರುಕಾಗತ್ತೆ ಅದು ನೆಗೆಟಿವ್ ಚುರುಕಾಗ್ಬೋದು ಪಾಸಿಟಿವ್ ಚುರುಕಾಗ್ಬೋದು ಧನಾತ್ಮಕ ಹೌದು ರಣಾತ್ಮಕವೂ ಹೌದು ಯಾವಾಗ ಎರಡೂ ಪಕ್ಷದಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಆವಾಗ ಅವರು ಆಟೋಮೆಟಿಕಲಿ ಸ್ವಾಭಾವಿಕವಾಗಿ ಅವರು ಚುರುಕಾಗಲೇಬೇಕಾಗತ್ತೆ ಮನಸ್ಸಿಲ್ದಿದ್ರು ಚುರುಕಾಗಬೇಕಾಗತ್ತೆ ಸೊ ಅದು ಯಾವಾಗ ಕೇಳಿದರೆ ನೀವು ಹೇಳಿದಾಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರವೇ ಅಭ್ಯರ್ಥಿಗಳು ಮುಂದ್ ಬರ್ತಾರೆ ಪಕ್ಷ ನಾಯಕರು ಮುಂದ್ ಬರ್ತಾರೆ ಕಾರ್ಯಕರ್ತರು ಮುಂದೆ ಬರಲೇಬೇಕಾಗತ್ತೆ ಮನಸ್ಸಿಲ್ದಿದ್ರು ಬರಬೇಕು ಆವಾಗ ಅದು ಚುರುಕಾಗತ್ತೆ ಎಲ್ಲಿವರೆಗ ತನಕ ನಾವು ಕಾದು ನೋಡುವಂತ ಸ್ಥಿತಿಯಲ್ಲಿ ಮತದಾರರು ಇದ್ದಾರೆ ಸ್ಥಳೀಯ ನಾಯಕರು ಇದ್ದಾರೆ ಅಷ್ಟೇ ಯಾಕೆ ಸರ್ ಅವರು ತಡ ಮಾಡ್ತಿರ್ಬೋದು ಬಿಜೆಪಿಯವರು ಇವರು ಬಿಡುಗಡೆ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಬಿಜೆಪಿ ಬಿಜೆಪಿಯವರು ಅದಂದ್ರೆ ಒಂದು ರೀತಿಯಲ್ಲಿ ಎರಡು ಸಮಸ್ಯೆಗಳಿದೆ ಇಲ್ಲಿ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಕರಿತೇವೆ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಬರ್ತಾರೆ ಅವ್ರನ್ನ ಯಾವ ರೀತಿಯಾಗಿ ಎದುರಿಸ್ಲಿಕ್ಕೆ ಇನ್ನೊಬ್ಬ ಸಮರ್ಥ ಅಭ್ಯರ್ಥಿ ಯಾರು ಅನ್ನೋ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅದು ಬಿಜೆಪಿ ಬಿಟ್ಟರೆ ಇವ್ರು ನೋಡ್ತಾರೆ ಆ ಬಿಜೆಪಿಯ ವೀಕ್ ಯಾವುದು ಅದಕ್ಕೆ ಓವರ್ ಕಮ್ ಮಾಡಲಿಕ್ಕೆ ಪ್ಲಸ್ ನಾವು ಬಿಡಬೇಕಾಗತ್ತೆ ಅದು ವಯಸ್ಸರ್ಸ ಇನ್ನೊಂದ್ ಏನು ಕೇಳಿದ್ರೆ ಇಲ್ಲಿ ಗೊಂದಲ ಇದೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಯಾಕೆ ಕೇಳಿದ್ರೆ ಆಲ್ರೆಡಿ ಇರುವಂತಹ ಬಿಜೆಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಈ ಈ ಆಯ್ಕೆ ಮಾಡುವ ಅಭ್ಯರ್ಥಿಗಳ ಬಗ್ಗೆ ಸ್ಥಳೀಯವಾಗಿ ಯಾವ ರೀತಿ ಬೆಂಬಲ ಇದೆ ಮತದಾರ ಒಲವು ಯಾವ ರೀತಿ ಇದೆ ಇದು ಪೂರ್ತಿಯವರ ಅಧ್ಯಯನಕ್ಕೆ ಇನ್ನೂ ಸಿಗಲಿಲ್ಲ ಪೂರ್ತಿಯಾಗಿ ಸಿಗಲಿಲ್ಲ ಎರಡು ಪಕ್ಷದಲ್ಲಿ ಕೂಡ ಅವ್ರನ್ನ ಇವ್ರನ್ನ ಆಯ್ಕೆ ಹಾಗೆ ಅವ್ರನ್ನ ಆಯ್ಕೆ ಮಾಡಿದ್ರೆ ಅಂದ್ರೆ ಒಟ್ಟಿನಲ್ಲಿ ಆಯ್ಕೆ ಮಾಡುವ ಸಮಿತಿ ಉಂಟಲ್ಲ ಅವರಿಗೆ ಯಾರು ಬೆಸ್ಟ್ ಬಗ್ಗೆ ಇನ್ನೂ ತೀರ್ಮಾನ ತೀರ್ಮಾನ ಆಗಲಿಲ್ಲ ಅಲ್ವಾ ಆ ಒಂದು ಗೊಂದಲದಲ್ಲಿ ಇವತ್ತು ತೀರ್ಮಾನ ಮಾಡುವ ಸಮಿತಿ ಇದೆ ಅಂತ ನಾನು ಕಾಣ್ತಾ ಇದೆ ಒಂದ್ ವೇಳೆ ಈಗ ಸ್ವಲ್ಪ ಲೇಟ್ ಆದ್ರೆ ಈಗ ಏನು ಜಾಸ್ತಿ ದಿನ ಇಲ್ಲ ಈಗ ಚುನಾವಣೆಗೆ ಸರಿ ತುಂಬಾ ಲೇಟ್ ಆದ್ರೆ ಸರ್ ಅವರಿಗೆ ಏನ್ ಕೆಲಸ ಮಾಡಲಿಕ್ಕೆ ಟೈಮ್ ಅಲ್ಲ ಅಂದ್ರೆ ಯಾವಾಗಲೂ ಯಾಕೆ ಕೇಳಿದ್ರೆ ಇದು ನಿಮ್ಮ ಬಾಯಿನಲ್ಲಿ ಕೂಡ ಚರ್ಚೆ ಬಂತು ಅದು ಮೊನ್ನೆ ಬಿಜೆಪಿ ಅವರು ಯಾವಾಗಲೂ ಮೊದಲು ರಿಲೀಸ್ ಮಾಡ್ತಾರೆ ಅನಂತರದಲ್ಲಿ ಕಾಂಗ್ರೆಸ್ ಮಾಡ್ತಾ ಇತ್ತು ಯಾಕೆ ಕೇಳಿದ್ರೆ ಯಾವಾಗಲೂ ಅಭ್ಯರ್ಥಿಯನ್ನು ಮೊದಲು ಮಾಡಬೇಕು ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾಕೆ ಕೇಳಿದ್ರೆ ಅಭ್ಯರ್ಥಿಗಳಿಗೂ ಒಂದು ಮಾನಸಿಕ ಸಿದ್ಧತೆ ಅಥವಾ ಬೇರೆ ತರದ ಸಿದ್ಧತೆಯನ್ನು ಮಾಡಬೇಕಾಗುತ್ತಲ್ಲ ಆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಕೊರತೆ ಆಗುತ್ತೆ ಅಥವಾ ಮತ್ತೆ ಗೊಂದಲಗಳು ಬರ್ಬೋದು ಆಯ್ಕೆ ಮಾಡಿದ ನಂತರ ಈ ಅಭ್ಯರ್ಥಿ ಆಯ್ಕೆ ಮಾಡಿದ್ರಿ ನಮ್ಗೆ ಹಿತ ಅಲ್ಲ ಅದನ್ನು ಮುಚ್ಚಿ ಮುಚ್ಚಬೇಕಲ್ಲ ಅದಕ್ಕೂ ಪರಿಹಾರ ಕಂಡುಕೊಳ್ಬೇಕಲ್ಲ ಆದಷ್ಟಿಂದ ಆದಷ್ಟು ಬೇಗ ಅಭ್ಯರ್ಥಿಯನ್ನು ರಿಲೀಸ್ ಮಾಡಿದ್ರೆ ಪಟ್ಟಿ ರಿಲೀಸ್ ಮಾಡಿದ್ರೆ ಅದು ಅಭ್ಯರ್ಥಿಗೂ ಸುರಕ್ಷಾ ಹಾಗೂ ಜನರಿಗೂ ಒಂದು ತೀರ್ಮಾನಕ್ಕೆ ಬರ್ತಾರೆ ಯಾಕೆ ಮತದಾರರು ಒಂದು ತೀರ್ಮಾನಕ್ಕೆ ಬರ್ತಾರೆ ಪಕ್ಷದ ಕಾರ್ಯಕರ್ತರಿಗೂ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದೃಷ್ಟಿಂದ ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡುವುದು ಕ್ಷೇತ್ರದ ದೃಷ್ಟಿಯಿಂದ ಮತ್ತು ಪಕ್ಷಗಳ ದೃಷ್ಟಿಯಿಂದ ಹೆಚ್ಚು ಹಿತಕರ ಅನಿಸುತ್ತೆ ಹಾಗೆ ನಾವು ಆ ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತದಾರರ ವಿವರವನ್ನ ನಾವು ಸ್ವಲ್ಪ ನೋಡ್ಕೊಂತ ಹೋಗೋಣ ಸೊ ಉಡುಪಿಯನ್ನ ನಾವು ಕನ್ಸಿಡರ್ ಮಾಡಿದ್ರೆ ನಾಲ್ಕು ಕ್ಷೇತ್ರಗಳು ಬರ್ತದೆ ಚಿಕ್ಕಮಗಳೂರನ್ನ ಕನ್ಸಿಡರ್ ಮಾಡಿದ್ರೆ ನಾಲ್ಕು ಕ್ಷೇತ್ರಗಳು ಬರ್ತದೆ ಸೊ ಆದ್ರೆ ಈಗ ಒಂದೊಂದನೆ ಒಂದೊಂದನೆ ನೋಡೋಣ ಈಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರರ ವಿವರವನ್ನ ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಮೊದಲಿಗೆ ನಾವು ಕುಂದಾಪುರ ವಿಧಾನಸಭಾ ಕ್ಷೇತ್ರವನ್ನ ತೆಗೆದುಕೊಳ್ಳುವುದಾದ್ರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅಲ್ಲಿ ಪುರುಷರು ಒಂದು ಲಕ್ಷದ ಎಂಟು ನೂರ ತೊಂಬತ್ತ ಎರಡು ಮಂದಿ ಇದ್ರೆ ಮಹಿಳೆಯರು ಒಂದು ಲಕ್ಷದ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಮಂದಿ ಇದ್ದಾರೆ ಅದರ ಜೊತೆಗಲ್ಲಿ ಇತರರು ಎರಡು ಮಂದಿ ಹಾಗಾದ್ರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಇರುವಂತಹ ಮತದಾರರ ವಿವರ ಎರಡು ಲಕ್ಷದ ಒಂಬತ್ತು ಸಾವಿರದ ಎಂಟು ನೂರ ಹದಿನೆಂಟು ಮಂದಿ ಇದು ಇಷ್ಟು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಈಗ ಈಗ ಹಾಗೆ ನಾವು ಮುಂದೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಮತದಾರರು ಇದ್ದಾರೆ ಸಾಲಿ ಪುರುಷರ ಸಂಖ್ಯೆ ಒಂದು ಲಕ್ಷದ ಐದು ಸಾವಿರದ ನಾನೂರ ನಲವತ್ತ ಐದು ಮಂದಿ ಹಾಗೆ ಮಹಿಳಾ ಮತದಾರರು ಒಂದು ಲಕ್ಷದ ಹದಿಮೂರು ಸಾವಿರದ ನೂರ ಇಪ್ಪತ್ತ ಒಂದು ಮಂದಿ ಇದ್ದಾರೆ ಇತರರು ಎರಡು ಮಂದಿ ಹಾಗಾದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಹದಿನೆಂಟು ಸಾವಿರದ ಐನೂರ ಅರವತ್ತ ಎಂಟು ಮಂದಿ ಇದ್ದಾರೆ ಸೊ ಇದೀಗ ಮತ್ತೆ ನಾವು ಕಾಪು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಗಮನ ಹರಿಸುವುದಾದ್ರೆ ಅಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಅಲ್ಲಿ ಪುರುಷರು ತೊಂಬತ್ತ ಒಂದು ಸಾವಿರದ ಮುನ್ನೂರ ಅರವತ್ತ ಏಳು ಸೊ ನಾವೀಗ ಎರಡು ಕ್ಷೇತ್ರಗಳಲ್ಲಿ ಈಗ ನೋಡಿದ್ರೆ ಇಲ್ಲಿ ಕಾಪುವಲ್ಲಿ ಪುರುಷ ಮತದಾರರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಎಲ್ಲ ಒಂದು ಲಕ್ಷದಲ್ಲಿ ಇದ್ರೆ ಕಾಪುವಲ್ಲಿ ತೊಂಬತ್ತ ಒಂದು ಸಾವಿರದ ಮುನ್ನೂರ ಅರವತ್ತ ಏಳು ಮಂದಿ ಇದ್ದಾರೆ ಇನ್ನು ಅಲ್ಲಿ ಮಹಿಳೆಯರು ಕೂಡ ಸ್ವಲ್ಪ ಕಡಿಮೆನೇ ಇದ್ದಾರೆ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತ ಒಂದು ಮಂದಿ ಹಾಗೆ ಇತರರು ಐದು ಮಂದಿ ಇದ್ದಾರೆ ಹಾಗಾದ್ರೆ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಒಂದು ಲಕ್ಷದ ತೊಂಬತ್ತು ಸಾವಿರದ ಆರ್ನೂರ ಹದಿಮೂರು ಇನ್ನು ಉಡುಪಿಯಲ್ಲಿ ಇನ್ನು ಕೊನೆಯ ಕ್ಷೇತ್ರ ಅಂತ ಹೇಳಿದ್ರೆ ಅದು ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಮತದಾರರಿದ್ದಾರೆ ಅಲ್ಲಿ ಪುರುಷರು ತೊಂಬತ್ತ ಎರಡು ಸಾವಿರದ ಎಂಬತ್ತ ಏಳು ಮಂದಿ ಇದ್ದಾರೆ ಮಹಿಳೆಯರು ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತು ಮಂದಿ ಇದ್ದಾರೆ ಇತರರು ಯಾರು ಇಲ್ಲ ಅಲ್ಲಿ ಹಾಗಾದ್ರೆ ಒಟ್ಟು ಒಂದು ಲಕ್ಷದ ತೊಂಬತ್ತ ಒಂದು ಸಾವಿರದ ಎಂಟು ನೂರ ಎಪ್ಪತ್ತ ಏಳು ಮಂದಿ ಇದ್ದಾರೆ ಇವಿಷ್ಟು ಉಡುಪಿಯನ್ನ ನಾವು ಕನ್ಸಿಡರ್ ಮಾಡಿದ್ರೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಇರುವಂತಹ ಮತದಾರರ ಸಂಖ್ಯೆ ಅಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸರ್ ಇಲ್ಲಿಗ ಕಾಪು ಮತ್ತೆ ಕಾರ್ಕಳದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಮಂದಿ ಇದ್ದಾರೆ ಅಂದ್ರೆ ಮತದಾರರು ಜಾಸ್ತಿ ಕುಂದಾಪುರ ಅಂತಾಪುರ ಎರಡು ಲಕ್ಷ ಇರಬೇಕು ಏನಿರಬೇಕು ಕಂಪೇರಿಟಿವ್ಲಿ ನಾಲ್ಕು ಕ್ಷೇತ್ರದಲ್ಲಿ ಕುಂದಾಪುರ ಲೀಡಿಂಗ್ ನಲ್ಲಿ ಇದೆ ಅಂದ್ರೆ ಮತದಾರ ಸಂಖ್ಯೆ ಉಡುಪಿ 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 ಹದಿನೆಂಟು ಹದಿನೆಂಟು ಸರಿ ಹತ್ರ ಹತ್ರ ಇದೆ ಹತ್ರ ಹತ್ರ ಕರೆಕ್ಟ್ ಸರಿ ಈಗ ಸರ್ ನಾವು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಎಷ್ಟು ಮತದಾರರು ಇದ್ದಾರೆ ಅನ್ನುವಂಥದ್ದನ್ನ ನೋಡುದಾದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾವು ಶೃಂಗೇರಿ ವಿಧಾನಸಭಾ ಕ್ಷೇತ್ರವನ್ನ ತೆಗೆದುಕೊಳ್ಳೋಣ ಅಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಪುರುಷರು ಎಂಬತ್ತ ಒಂದು ಸಾವಿರದ ಏಳ್ನೂರ ಎಂಬತ್ತ ಮೂರು ಮಂದಿ ಇದ್ದಾರೆ ಮಹಿಳೆಯರು ಎಂಬತ್ತ ಆರು ಸಾವಿರದ ಐವತ್ತ ಏಳು ಇತರರು ಒಂದು ಹಾಗಾದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರು ಒಂದು ಲಕ್ಷದ ಅರವತ್ತ ಏಳು ಸಾವಿರದ ಎಂಟುನೂರ ನಲವತ್ತ ಒಂದು ಮಂದಿ ಇವಿಷ್ಟು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ತದನಂತರ ನಾವು ಮೂಡಿಗೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ ಅಲ್ಲಿ ಎಷ್ಟು ಮತದಾರರು ಇದ್ದಾರೆ ಅನ್ನುವಂಥದ್ದನ್ನ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷರು ಎಂಬತ್ತ ಎರಡು ಸಾವಿರದ ಏಳುನೂರ ಒಂಬತ್ತು ಮಂದಿ ಇದ್ದಾರೆ ಇನ್ನು ಮಹಿಳೆಯರು ಎಂಬತ್ತ ಏಳು ಸಾವಿರದ ಐನೂರ ಎಪ್ಪತ್ತ ಮೂರು ಮಂದಿ ಇದ್ದಾರೆ ಅದರ ಜೊತೆಗೆ ಇತರರು ಐವತ್ ಐದು ಇದರರು ಐದು ಹಾಗಾದ್ರೆ ಒಟ್ಟು ಒಂದು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಎಂಬತ್ತ ಏಳು ಮಂದಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಸೊ ಹಾಗೆ ನಾವೀಗ ಚಿಕ್ಕಮಗಳೂರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ ಅಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಸೊ ಅಲ್ಲಿ ಪುರುಷರು ಒಂದು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ಮಂದಿ ಇದ್ದಾರೆ ಹಾಗೆ ಮಹಿಳೆಯರು ಒಂದು ಲಕ್ಷದ ಹದಿನಾರು ಸಾವಿರದ ಆರ್ನೂರ ನಲವತ್ತ ಎರಡು ಮಂದಿ ಇತರರು ಇಪ್ಪತ್ತ ಒಂದು ಹಾಗಾದ್ರೆ ಒಟ್ಟು ಇರುವಂತಹ ಅಲ್ಲಿ ಮತದಾರರು ಎರಡು ಲಕ್ಷದ ಇಪ್ಪತ್ತ ಒಂಬತ್ತು ಸಾವಿರದ ನಲವತ್ತ ಏಳು ಸ್ವಲ್ಪ ಜಾಸ್ತಿನೇ ಇದೆ ಸರ್ ಎರಡು ಲಕ್ಷ ಎರಡು ಲಕ್ಷದ ಒಂದೂರ ಹತ್ತರ ಅಂತ ಹೇಳಿದ್ರೆ ಎರಡು ಲಕ್ಷದ ಮೂವತ್ ಸಾವಿರ ಅಲ್ಲಿ ಬರ್ತದೆ ಸೊ ಈಗ ನಾವು ತರೀಕೆರೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ ಅಲ್ಲಿ ಪುರುಷರು ತೊಂಬತ್ನಾಲ್ಕು ಸಾವಿರದ ನಾನೂರ ಎಂಬತ್ತ ಮಹಿಳೆಯರು ತೊಂಬತ್ತ ಏಳು ಸಾವಿರದ ಇನ್ನೂರ ಅರವತ್ತ ಎರಡು ಇತರರು ಒಬ್ಬರಿದ್ದಾರೆ ಹಾಗಾದ್ರೆ ಅಲ್ಲಿ ಇರುವಂತಹ ಒಟ್ಟು ಮತದಾರರ ಸಂಖ್ಯೆ ಒಂದು ಲಕ್ಷದ ತೊಂಬತ್ತ ಒಂದು ಸಾವಿರದ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಹಾಗಾದ್ರೆ ಸರ್ ಈಗ ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರು ಅಂತ ಹೇಳಿದ್ರೆ ಇಲ್ಲಿ ಉಡುಪಿಯಲ್ಲಿ ನಾಲ್ಕು ಕ್ಷೇತ್ರಗಳು ಚಿಕ್ಕಮಗಳೂರಲ್ಲಿ ನಾಲ್ಕು ಕ್ಷೇತ್ರಗಳು ಹಾಗಾದ್ರೆ ಒಟ್ಟು ಎಷ್ಟು ಜನ ಮತದಾರರಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಪುರುಷರ ಸಂಖ್ಯೆ ಏಳು ಲಕ್ಷದ ಅರವತ್ತ ಒಂದು ಸಾವಿರದ ನೂರ ಐವತ್ತ ನಾಲ್ಕು ಇವಿಷ್ಟು ಏನಂತ ಹೇಳಿದ್ರೆ ಲೋಕಸಭೆ ಚುನಾವಣೆ ಅಂದ್ರೆ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಉಡುಪಿ ಮತ್ತೆ ಚಿಕ್ಕಮಗಳೂರು ಎರಡು ಕೂಡ ನಾವು ಕೌಂಟ್ ಮಾಡಿ ಹೇಳುವಂತದ್ದು ಅದೇ ರೀತಿ ಮಹಿಳೆಯರು ಎಂಟು ಲಕ್ಷದ ಎಂಟು ಸಾವಿರದ ಆರುನೂರ ಹತ್ತು ಇತರರು ಮೂವತ್ತ ಏಳು ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರು ಎಷ್ಟು ಅಂತ ಹೇಳುದಾದ್ರೆ ಹದಿನೈದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಟು ನೂರ ಒಂದು ಮಂದಿ ಸರಿ ಎಲ್ಲಾ ಕಡೆ ಮಹಿಳೆಯರು ಸಂಖ್ಯೆ ಜಾಸ್ತಿ ಇದ್ದಾರೆ ಮಾತ್ರ ಇದು ನೀವು ಕೊಟ್ಟ ಲೆಕ್ಕಾಚಾರ ಯಾಕೆ ಕೇಳಿದ್ರೆ ಒಂದು ಲಕ್ಷದಲ್ಲಿ ಈ ರಾಜ್ಯ ಪಕ್ಷಗಳಿಗೂ ಇದೊಂದು ಮಾಡಲ್ ಆಗ್ಬೇಕು ಯಾಕೆ ಕೇಳಿದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ತಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಉದಾಹರಣೆಗೆ ನೀವು ಉಡುಪಿ ಮತ್ತು ಕುಂದಾಪುರ ಅಂದಾಗ ಸಂಖ್ಯೆ ಜಾಸ್ತಿ ಇದೆ ಮತದಾರರು ಅದೇ ಚಿಕ್ಕಮಗಳೂರು ಸೆಂಟರ್ ಸಿಟಿ ಸೆಂಟರ್ ಏರಿಯಾದ ಕಾರಣ ಅಲ್ಲಿ ಎರಡು ಲಕ್ಷ ಸಮಥಿಂಗ್ ಏನಿದ್ದಾರೆ ಅಲ್ವಾ ಕಂಪೇರ್ ಟು ಅದರ್ ತ್ರೀ ಫೋರ್ ಕಾನ್ಸ್ಟಿಟ್ಯೂನ್ಸಿ ನೋಡುವಾಗ ಒಂದು ಅರ್ಥದಲ್ಲಿ ಇಡೀ ಒಂದು ಮತದಾರರ ಒಂದು ಒಟ್ಟು ಪಟ್ಟಿ ಅನ್ನುವಂತಹದ್ದು ಪಕ್ಷಗಳಿಗೆ ರಾಜಕೀಯ ಪಕ್ಷಗಳಿಗೆ ಒಂದು ತಮ್ಮ ಸ್ಟ್ರಾಟಜಿಯನ್ನು ರೂಪಿಸಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ ಖಂಡಿತ ಯಾಕೆ ಕೇಳಿದ್ರೆ ಮಹಿಳೆಯರ ಸಂಖ್ಯೆ ಎಷ್ಟು ಹೇಳಿದ್ರಿ ಪುರುಷರು ಎಷ್ಟಿದ್ದಾರೆ ಎಲ್ಲಿ ನಮ್ಮ ಪ್ಲಸ್ ಇದೆ ಎಲ್ಲಿ ಮೈನಸ್ ಇದೆ ಯಾವ ಕ್ಷೇತ್ರದ ಕಡೆ ನಾವು ಹೆಚ್ಚು ಒಲವು ಕೊಡಬೇಕಾಗತ್ತೆ ವರ್ಕ್ ಮಾಡ್ಬೇಕಾಗುತ್ತೆ ಬೇಕಾಗುತ್ತೆ ಇದೆಲ್ಲದಕ್ಕೂ ಕೂಡ ರಾಜಕೀಯ ಪಕ್ಷಗಳಿಗೆ ಇದು ಒಂದು ಮಾದರಿ ಆಗ್ಬಹುದು ಅನ್ಸುತ್ತೆ ಹೌದೌದು ಇನ್ನು ಚುನಾವಣೆಗೆ ಹತ್ತಿರ ಬರುವಾಗಲೂ ಕೂಡ ಇದು ಜನಸಂಖ್ಯೆ ಈಗ ಆಗುದಿಲ್ಲ ಇದು ನಾವು ಫೆಬ್ರವರಿ ಒಂದು ಏಪ್ರಿಲ್ ನಾವು ಒಂದು ಆಧಾರದ ಮೇಲೆ ನಾವು ಹೇಳ್ತಾ ಇರುವಂತದ್ದು ಸೊ ಇನ್ನು ಕೂಡ ಅಂದ್ರೆ ಯುವ ಮತದಾರರು ಆಗಿರ್ಬೋದು ಹೊಸ ಮತದಾರರು ಕೂಡ ಸೇರ್ಪಡೆ ಆಗ್ಬಹುದು ಆವಾಗ ಸಂಖ್ಯೆಯಲ್ಲಿ ಆಚೆ ಸ್ವಲ್ಪ ಇನ್ನು ಮುಖ್ಯವಾಗಿ ಈ ಉಡುಪಿಯಲ್ಲಿ ಕಾಂಗ್ರೆಸ್ಗೆ ಇರುವಂತ ನೆಗೆಟಿವ್ ಏನು ಸರ್ ಇಲ್ಲಿ ಕಾಂಗ್ರೆಸ್ಗೆ ನೆಗೆಟಿವ್ ನೀವು ಫಸ್ಟಿಗೆ ಯಾಕೆ ಕಾಂಗ್ರೆಸ್ಗೆ ನೆಗೆಟಿವ್ ಕೇಳಿದ್ರೆ ಗೊತ್ತಿಲ್ಲ ಯಾಕೆ ಕೇಳಿದ್ರೆ ಕಾಂಗ್ರೆಸ್ಗೆ ನೆಗೆಟಿವ್ ಅನ್ನುವುದಕ್ಕಿಂತ ಹೇಳ್ತೇನೆ ಉತ್ತರ ಕೊಡ್ತಾರೆ ಯಾಕೆ ಕೇಳಿದ್ರೆ ಕಾಂಗ್ರೆಸ್ಗೆ ಇರುವ ನೆಗೆಟಿವ್ ಅಂತ ಕೇಳಿದ್ರೆ ಒಂದು ಇಲ್ಲಿ ಬಿಜೆಪಿಯ ಪ್ಲಸ್ ಪಾಯಿಂಟ್ ಎಕ್ ಕಾಂಗ್ರೆಸ್ಸಿಗೆ ದೊಡ್ಡ ನೆಗೆಟಿವ್ ಯಾಕೆ ಕೇಳಿದರೆ ಉಡುಪಿ ಅಥವಾ ಉಡುಪಿ ಒಂದು ಅಂದರೆ ಎರಡು ಡಿವಿಷನ್ ಕಾಣ್ತದೆ ಉಡುಪಿ ಚಿಕ್ಕಮಗಳೂರು ಕಾನ್ಸ್ಟಿಟ್ಯುವೆನ್ಸಿ ಅನ್ನುವಾಗ ಒಂದು ಉಡುಪಿ ಡಿವಿಷನ್ ಆ್ಯಂಡ್ ಚಿಕ್ಮಗಳೂರು ಉಡುಪಿ ಇಡೀ ತಗೊಂಡಾಗ ನಾಲ್ಕು ಕ್ಷೇತ್ರಗಳು ತೆಗೆದುಕೊಂಡಾಗ ಮೊದಲಿನೂ ಕೂಡ ಬೇಸಿಕಲ್ ಹಿಂದಿನ ಇತಿಹಾಸ ನೋಡಿದರೆ ಇದು ಕಾಂಗ್ರೆಸ್ಸಿನ ಬೆಲ್ಟಿ ಆಗಿತ್ತು ಆ ನಂತರದ ಕಾಲದಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರದ ಒಂದು ವೇವ್ ಉಂಟಲ್ಲ ಮೋದಿ ವೇವ್ ಅಂತೂ ಹಿಂದುತ್ವದ ವೇವ್ ಅಂತ ನೀವು ಕರೀತೀರಿ ಬಿ ಜೆ ಪಿ ವೇವ್ ಅಂತ ನಾನು ಕರಿತಾ ಇಲ್ಲಿ ಕರೆಯುವುದಿಲ್ಲ ಇದನ್ನು ನಾನು ಬಿ ಜೆ ಪಿ ವೇವ್ ಅಂತ ಕರೆಯೋಲ್ಲ ಅದು ಹಿಂದುತ್ವದ ವೇವ್ ಮತ್ತು ಮೋದಿ ವೇವ್ ಅನ್ನುವಂಥದ್ದು ಅದು ಏನಾಗಿದೆ ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಕೊಟ್ಟಿದೆ ಯಾಕೆ ಕೇಳಿದರೆ ಆ ಒಂದು ಭಾವನಾತ್ಮಕ ವಿಚಾರಗಳೇ ಇಲ್ಲಿ ಹೆಚ್ಚು ಮುನ್ನೆಗೇ ಬಂದ ಕಾರಣ ಅದು ಕಾಂಗ್ರೆಸ್ಸಿಗೆ ನೆಗೆಟಿವ್ ಆಯಿತು ಇನ್ನೊಂದು ಏನು ಕೇಳುತ್ತೆ ಮೋದಿ ಫ್ಯಾಕ್ಟರ್ಸ್ಗಳು ಕೂಡ ಇದೆ ಯಾಕೆ ಕೇಳಿದರೆ ಎಲ್ಲೋ ಒಂದು ಕಡೆ ಮೋದಿ ಯೋ ಮತದಾರರನ್ನು ಹೆಚ್ಚು ಇದು ಮಾಡಿದೆ ಅಟ್ರಾಕ್ಟ್ ಮಾಡಿದ್ದಾರೆ ಇದು ಕಾಂಗ್ರೆಸ್ಗೆ ನೆಗೆಟಿವ್ ಆಗ್ತಾ ಉಂಟು ಅಂದರೆ ಅವರು ಯಾಕೆ ಕೇಳಿದರೆ ಮೋದಿಗೆ ಸರಿಸಮಾನವಾದ ಇನ್ನೊಬ್ಬ ನಾಯಕ ಅವರು ಹುಡ್ಕೊಳ್ಳೇ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೇಳುವಂಥ ಹೌದು ರಾಷ್ಟ್ರಮಟ್ಟದ ಚುನಾವಣೆ ಆದ ಕಾರಣ ಆದ ಕಾರಣ ಮೋದಿಯ ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು ಇದು ಕಾಂಗ್ರೆಸ್ ದೊಡ್ಡ ಹೊಡೆತಾಯಿತು ರಾಷ್ಟ್ರಮಟ್ಟದಲ್ಲಿ ತೋರಿಸ್ಬೇಕಲ್ಲ ಇನ್ನೊಬ್ಬ ನಾಯಕ ಯಾರಿದ್ದಾರೆ ಮೋದಿಗೆ ಪ್ಯಾರಲಲ್ ಆಗಿ ಇಲ್ಲ ಇದೇನಾಯಿತು ಇದು ದಟ್ ಇಟ್ಸ್ ಸೆಲ್ಫ್ ಇಸ್ ಎ ನೆಗೆಟಿವ್ ಟು ದಿ ಕಾಂಗ್ರೆಸ್ ಅಂತ ಕಾಣುತ್ತೆ ಇನ್ನೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಸಮರ್ಥ ನಾಯಕ ಕಾಂಗ್ರೆಸ್ಸಿಗೆ ಇಲ್ಲ ನೋಡಿ ನಾನು ಯಾಕೆ ಕೇಳಿದ್ರೆ ಉಡುಪಿಯಲ್ಲಿ ನಿಂತು ಮಾತಾಡುವ ಕೂಡ ಉಡುಪಿಯೊಬ್ಬ ಮತದಾರು ಕೇಳ್ತಾನೆ ನಿಮ್ಮ ರಾಷ್ಟ್ರ ಮಟ್ಟದ ನಾಯಕ ಯಾರು ಅಂತ ಅದಕ್ಕೆ ಕಾಂಗ್ರೆಸ್ ಹೇಳಿಕೆ ಇಲ್ಲ ಅಲ್ಲ ರಾಜ್ಯ ಮಾಡಿ ತೋರಿಸ್ಬೋದು ಅವ್ರು ಖಂಡಿತವ್ರು ತೋರಿಸ್ಬೋದು ಹೇಳ್ತಾರೆ ಅವ್ರು ಅವ್ರು ಹೇಳುವುದೇ ಒಂದು ಸಿಂಬಲ್ ಬಿಜೆಪಿಯವ್ರು ಕೇಳಿದ್ರೆ ಮೋದಿ ಬಿಟ್ಟರೆ ಮತ್ತೆ ಯಾವ ಫ್ಯಾಕ್ಟರ್ ಇಲ್ಲ ಅವ್ರತ್ರ ಓದಿ ನೋಡಿ ಓಟ್ ಹಾಕಿ ಅಂತ ಅಭ್ಯರ್ಥಿ ಅಲ್ಲ ಕಮಲ ನೋಡು ಕಮಲ ನೋಡಿ ಮತ್ತೆ ಅಭ್ಯರ್ಥಿ ಬೇಡ ಅನ್ನೋ ಅವರು ಅಂದ್ರೆ ಯಾಕೆ ಕೇಳಿದ್ರೆ ಈ ಒಂದು ಫ್ಯಾಕ್ಟರ್ಸು ನಲ್ಲಿ ಇಲ್ಲ ಇನ್ನೊಂದು ಕಾಣುತ್ತೆ ಇನ್ನೊಂದು ಭರವಸೆ ಇಲ್ಲ ಅಲ್ಲ ಯಾಕೆ ಕೇಳಿದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಭರವಸೆ ಕೊಡಬೇಕಾಗತ್ತೆ ಉದಾಹರಣೆಗೆ ಈ ಬಾರಿ ಚುನಾವಣೆ ಆದ್ರೆ ನಾವು ನಮ್ದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಥವಾ ನಮ್ಮ ಸಮ್ಮಿಶ್ರ ಸರ್ಕಾರ ಬರುತ್ತೆ ಆ ಒಂದು ಬಣದ ಒಂದು ಭರವಸೆ ಇಲ್ಲ ಇಲ್ಲ ಅಲ್ವಾ ಯಾಕೆ ಕೇಳಿದ್ರೆ ಅದು ಬಿಜೆಪಿಗೆ ಭರವಸೆ ಇದೆ ಕಾರಣ ಇವನ್ ಉಡುಪಿಯಲ್ಲಿ ನೋಡಿದಾಗ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅಭ್ಯರ್ಥಿಗೆ ನಾನು ಹೋಗಿ ನಮ್ಮ ಸರ್ಕಾರ ಬರುತ್ತೆ ಕೇಂದ್ರದಲ್ಲಿ ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲ ಗ್ಯಾರಂಟಿ ಇಲ್ಲ ಅದು ದೊಡ್ಡ ಇದಾಗುತ್ತೆ ಇನ್ನೊಂದು ಅಭ್ಯರ್ಥಿಯರು ಹುಡುಕುದೇ ಕಷ್ಟ ಆಗ್ಬಿಟ್ಟಿದೆ ಇವತ್ತು ನಾನು ಯಾಕೆ ಕೇಳಿದ್ರೆ ಕಾಂಗ್ರೆಸ್ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನು ಕೇಳಿದ್ರೆ ಇಲ್ಲಿ ಯಾರಾದ್ರೂ ಕೇಳಿ ಕಾಂಗ್ರೆಸ್ನ ಯಾರಾದ್ರೂ ಕೇಳಿ ಅಭ್ಯರ್ಥಿ ಯಾರು ಕೇಳಿದ್ರೆ ಯಾರು ಹೇಳುವಾಗಿಲ್ಲ ಅಲ್ವಾ ಅಂದ್ರೆ ಹೊರಗಿಂದ ತರಬೇಕು ಒಳಗಿಂದ ತರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಟೋಟಲ್ ಕನ್ಫ್ಯೂಷನ್ ಇದೆ ಅಲ್ವಾ ಅದು ಹೊರಗಿಂತ ಅಂದರೆ ಹೇಗೆ ಅದೊಳಗಿನವ್ ಯಾರು ಇದ್ದಾನೆ ಆ ರೀತಿಯ ಒಂದು ಅಭ್ಯರ್ಥಿ ತನ ಬಿಂಬಿಸುವಷ್ಟು ಸಾಮರ್ಥ್ಯದ ಒಬ್ಬ ನಾಯಕ ಚಿಕ್ಕಮಗಳೂರು ಮತ್ತು ಉಡುಪಿಯನ್ನು ಬೆಂಬಿ ಬಿಂಬಿಸುವಂತ ಒಬ್ಬ ನಾಯಕ ಅವರಲ್ಲಿ ಇಲ್ಲ ಇಲ್ವಾ ಅದೇ ಅದೇನು ದಟ್ ಇಟ್ ಸೆಲ್ಫ್ ಇಸ್ ಎ ನೆಗೆಟಿವ್ ಯಾರಿಗೆ ಕಾಂಗ್ರೆಸ್ ನೆಗೆಟಿವ್ ಆಗುತ್ತೆ ಇನ್ನೊಂದು ಕಾಣುತ್ತೆ ಇಲ್ಲಿ ಒಂದು ಕಾಣುತ್ತೆ ಒಂದು ನೀವು ಪ್ಲಸ್ ಮತ್ತು ಪ್ಲಸ್ ಬಂದಾಗ ನಾವು ಮಾತಾಡ್ತೇನೆ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಏನಿದೆ ಮತ್ತು ಅವರಲ್ಲಿ ಒಂದು ಸ್ಥಳೀಯವಾದ ನಾಯಕತ್ವ ಕೂಡ ಇಲ್ಲ ಕಾಂಗ್ರೆಸ್ನಲ್ಲಿ ಅವರ ಇದಿದೆ ಪಕ್ಷ ಇದೆ ಅಧಿಕಾರ ಇದೆ ಅಧ್ಯಕ್ಷರಿದ್ದಾರೆ ಎಲ್ಲ ಇದ್ದಾರೆ ಆದರೆ ಸಮರ್ಥವಾಗಿ ಮುನ್ನಡೆಸುವಂಥ ಒಬ್ಬ ನಾಯಕ ಬೇಕಾಗುತ್ತೆ ಉಡುಪಿಯಲ್ಲಿ ನಾನು ಅಂತ ಅದರ ಕಾಣೋದಿಲ್ಲ ಅವರತ್ರ ಅಂತ ಕಾಣೋದಿಲ್ಲ ಒಂದು ಕಲೆಕ್ಟಿವ್ ಲೀಡರ್‌ಶಿಪ್ ಬೇಕಾಗುತ್ತೆ ಅದು ಕಾಣತಾ ಇಲ್ಲಲ್ಲ ಇದೆಲ್ಲವೂ ಕೂಡ ಕಾಂಗ್ರೆಸ್ ಗೆ ಒಂದು ರೀತಿ ನೆಗೆಟಿವ್ ಅಂತ ಕಾಣುತ್ತೆ ನೆಗೆಟಿವ್ ಅಂತ ಕಾಣುತ್ತೆ ಓಕೆ ಎಷ್ಟು 네ಗಟಿವ್ ಇದೆ ಅದೇ ರೀತಿ ಒಂದು ರಾಷ್ಟ್ರಮಟ್ಟದೋ ಅಥವಾ ಉಡುಪಿ ಅಂತ ಗೊತ್ತಿಲ್ಲ ಎರಡನ್ನು ಓಕೆ ಎರಡನ್ನು ನಾವು ಸೇರಿಸಿ ಮಾತಾಡೋಣ ಯಾಕಕಂದ್ರೆ ಒಂದು ನನಗೆ ಅನ್ಸುತ್ತೆ ಪ್ಲಸ್ ಇರುವಂತದ್ದು ಉದಾಹರಣೆಗೆ ಬಿಜೆಪಿಯ ನೆಗೆಟಿವ್ ರಿ ಪ್ಲಸ್ ಇಲ್ಲಿ ಹಾಗೆ ಕೇಳ್ತೀರಿ ಬಿಜೆಪಿಯ ಹಿಂದಿನ ಸಂಸದರೇನಿದ್ದಾರೆ ಎರಡು ಟರ್ಮ್ ಸಂಸದರಾಗಿದ್ದಾರೆ ಅವರ ಮೇಲಿರುವಂಥ ಒಂದು ಆಂಟಿ ಇನ್ಕೆಂಬೆನ್ಸಿ ಆಡಳಿತ ವಿರೋಧಿ ಅದು ಮೋದಿ ವಿರೋಧಿ ಅಲ್ಲ ಇದು ಇದು ಸಂಬಂಧಪಟ್ಟಂತ ಸಂಸದರ ವಿರುದ್ಧ ಇರುವಂಥ ಒಂದು ಮುಖ್ಯವಾಗಿ ಕ್ಷೇತ್ರದ ಜನ ಜನ ಮತದಾರರು ಎತ್ತುತ್ತಿರುವಂಥ ಧ್ವನಿ ಪಕ್ಷದ ಒಳಗೆ ಇರ್ಬೋದು ಪಕ್ಷದ ಹೊರಗೆ ಇರಬಹುದು ಮತದಾರರು ಇರ್ಬೋದು ಸೊ ಇಲ್ಲ ಈ ರೀತಿ ಅನ್ನುವಂಥದ್ದು ಇದೇನಾಗುತ್ತೆ ಇದು ಕಾಂಗ್ರೆಸ್ಗೆ ಪ್ಲಸ್ಸು ಇದನ್ನು ಎಷ್ಟು ಮಟ್ಟಿಗೆ ಇವರು ಎನ್ಕ್ಯಾಶ್ ಮಾಡ್ತಾರೆ ಗೊತ್ತಿಲ್ಲ ಅದು ಡಿಪೆಂಡ್ಸ್ ಅಪಾನ್ ಹೌ ದಿ ಎನ್ ಕ್ಯಾಶ್ ದಿ ವೀಕ್ನೆಸ್ ಆಫ್ ದಿ ಬಿಜೆಪಿ ಅದನ್ನು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ದಟ್ ಇಟ್ಸ್ ಸೆಲ್ಫ್ ಇಸ್ ಯಾವುದು ಪ್ಲಸ್ ದಿ ಕಾಂಗ್ರೆಸ್ ಅಂತ ಹೇಳ್ತೇನೆ ಇನ್ನೊಂದು ಹೇಳುತ್ತೆ ನನಗೆ ಚಿಕ್ಕಮಗಳೂರು ಮತ್ತು ಯಾಕು ಕ್ಷೇತ್ರದಲ್ಲಿ ಆಲ್ರೆಡಿ ಅವರು ಇದ್ದಾರೆ ಯಾರು ಕಾಂಗ್ರೆಸ್ನವರು ಇದ್ದಾರೆ ನಾಲ್ಕು ಪ್ರಬಲವಾದ ಕ್ಷೇತ್ರ ನಾಲ್ಕು ಕ್ಷೇತ್ರದಲ್ಲಿ ಕೂಡ ಅವರು ಇನ್ನು ಅವರು ಏನಿದ್ರು ಮೇಕಪ್ ಮಾಡ್ಕೊಳ್ಬೇಕಾದ್ದು ಇಲ್ಲಿ ಉಡುಪಿಯ ನಾಲ್ಕು ಕ್ಷೇತ್ರಗಳನ್ನು ಉಡುಪಿ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳನ್ನು ಮೇಕಪ್ ಮಾಡ್ಕೊಳ್ಬೇಕು ಅದನ್ನು ಯಾವ ರೀತಿ ಮಾಡ್ಬೇಕು ಇವರು ಸಮರ್ಥವಾದ ಸುಲಭ ಅಲ್ಲ ಸುಲಭ ಎಸ್ ಒಳ್ಳೆ ಕೃಷ್ಣ ಸುಲಭ ಅಲ್ಲ ಸುಲಭ ಯಾಕೆ ಸುಲಭ ಆಗ್ಬಹುದು ಕೇಳಿದ್ರೆ ನಾನು ನವರಿಗೆ ಪಾಠ ಮಾಡ್ತಾ ಇಲ್ಲ ಇಲ್ಲಿ ಸುಲಭ ಯಾಕಾಗಬಹುದು ಇವರು ನಿಲ್ಲಿಸುವ ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಭಾಗದಲ್ಲಿ ಹಿಂದತ್ವ ಬೆಲೆ ಇರುವ ಕಾರಣ ಹಿಂದುತ್ವವನ್ನು ಮೆಟ್ಟಿ ನಿಲ್ಲುವಂತ ಅಂತ ಒಬ್ಬ ಸಮರ್ಥ ನಾಯಕ ಇದ್ರೆ ಅದನ್ನು ಇವರು ಮೆಟ್ಟಿ ನಿಲ್ಲಿಕ್ಕೆ ಇವರು ಯಾರೋ ಒಬ್ಬ ನಮಕಾವಸ್ಥೆ ತಂದು ನಿಲ್ಲಿಸಿದರೆ ಎಲ್ಲಿನೊಬ್ಬನ ತಂದು ನಿಲ್ಲಿಸಿದರೆ ಹಿಂದುತ್ವ ಇಲ್ಲಿ ಮೋದಿ ಇಲ್ಲಿ ಮಿಳಿಸ್ತಾರೆ ಅಂದರೆ ಅದನ್ನು ಓಟನ್ನು ಎನ್ಕಾಶ್ಟ್ ಮಾಡಬೇಕಾದ್ರೆ ಈ ನಾಲ್ಕು ಕ್ಷೇತ್ರಗಳು ಎಸ್ಪೆಷಲಿ ಉಡುಪಿಯ ನಾಲ್ಕು ಕ್ಷೇತ್ರಗಳನ್ನು ಮತದಾರನವ್ರು ಎನ್ಕಾಶ್ಟ್ ಮಾಡಬೇಕಾದ್ರೆ ಸಮರ್ಥವಾದ ಅಭ್ಯರ್ಥಿಯನ್ನೇ ಬಿಂಬಿಸಬೇಕಾಗತ್ತೆ ಇಲ್ಲಿ ಸಾಧ್ಯವೇ ಇಲ್ಲ ಅದು ಕೂಡ ಅವರ ಮೇಲಿನ ನಾಯಕರ ತಲೆಯಲ್ಲಿ ಇದ್ದಿರಬಹುದು ಅದು ಇನ್ನೊಂದು ಇನ್ನೊಂದು ಕಾಣುತ್ತೆ ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋ ದೊಡ್ಡ ಪ್ರಶ್ನೆ ಇರಲಿ ಅಲ್ವಾ ಕಾಂಗ್ರೆಸ್ಸಿಗೆ ಅಭ್ಯರ್ಥಿ ಯಾರು ಅಂತ ನಾನು ಹೇಳ್ತೇನೆ ಸಮರ್ಥವಾದ ಅಭ್ಯರ್ಥಿ ನಿಮ್ಮ ಮುಂದೆ ಪ್ರಶ್ನೆ ಕೇಳ್ತೀರಿ ಅದರ ಬಗ್ಗೆ ಕೇಳ್ತೀರಿ ಇವತ್ತು ಗೊಂದಲ ಇದೆ ಕಾಂಗ್ರೆಸ್ಸಿಗೆ ತನ್ನ ಪಕ್ಷದ ಒಳಗಿನ ಅಭ್ಯರ್ಥಿಯನ್ನು ಯಾರಾದರೂ ಬಿಂಬಿಸ್ಬೋದಾ ಅಥವಾ ಇನ್ನೂ ಪಕ್ಷಕ್ಕೆ ಬಾರದ ಯಾರಾದರೂ ಹೊರಗಿನವರು ಕೂತದ್ದಿದ್ರೆ ಅವ್ರನ್ನ ತಂದು ಬಿಂಬಿಸ್ಬೋದಾ ಈ ಒಂದು ಟೋಟಲ್ ಆದ ಅಲ್ಲಿ ಕಾಂಗ್ರೆಸ್ ಇವತ್ತು ಇದೆ ಯಾಕೆ ಕೇಳಿದ್ರೆ ಕಾಂಗ್ರೆಸ್ಸಿನ ಉನ್ನತ ಮಟ್ಟದ ನಾಯಕರ ತಲೆಯಲ್ಲಿದೆ ಒಳ್ಳೆ ಅಭ್ಯರ್ಥಿನ ಹೊರಗಿಂದಾದರೂ ತಂದು ನಿಲ್ಸೋಣ ಅಂತ ಅದೇ ಸ್ಥಳೀಯ ನಾಯಕರಿಗೆ ಇದೆ ನಮ್ಮಲ್ಲಿ ಯಾರು ಇಲ್ವಾ ನಾವು ಇಲ್ವಾ ನಾವು ತಕ್ಕಿಲ್ವಾ ಅನ್ನೋ ಇರ್ಬೋದು ಇರ್ತದೆ ನ್ಯಾಚುರಲ್ ಸ್ವಾಭಾವಿಕ ಕೂಡ ಅಂತ ಹೇಳ್ತಾ ಇಲ್ಲ ಆದ್ರೆ ಗೆಲ್ಲುವುದು ಮುಖ್ಯ ಅಲ್ವಾ ಗೆಲ್ಲುವುದು ಮುಖ್ಯ ಅಲ್ಲ ಗೆಲ್ಲುವುದು ಮುಖ್ಯ ಸೊ ಆದ ಕಾರಣ ಸ್ವಲ್ಪ ಗೊಂದಲದಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಇದೆ ಅದನ್ನು ಫಸ್ಟ್ ದೇ ಹೌ ಟು ವರ್ಕಮ್ ಅದು ನಾನು ಅಭ್ಯರ್ಥಿಯ ಬಗ್ಗೆ ನಾನು ಮುಂದೆ ಕೇಳ್ತೇನೆ ಸರಿ ನೀವು ಭರವಸೆಯನ್ನ ಕೊಡ್ಬೇಕಾಗ್ತದೆ ಅಂತ ಹೇಳಿದ್ರೆ ಅಂದ್ರೆ ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಸೊ ಈಗಾಗಲೇ ಐದು ಗ್ಯಾರಂಟಿಗಳನ್ನ ಅವರು ಜಾರಿಗೆ ತಂದಿದ್ದಾರೆ ಸೊ ಇದೆಲ್ಲಾದ್ರೂ ಅವರಿಗೆ ಪ್ಲಸ್ ಆಗ್ಬೋದಂತ ಕೊನೆಗಳಿಗೆಯಲ್ಲಿ ಒಂದು ಯೋಜನೆ ಒಂದು ಬಾಕಿ ಇದ್ದಿತ್ತು ಯುವ ನಿಧಿ ಯೋಜನೆ ಅದನ್ನು ಕೂಡ ಅವ್ರು ತಂದಿದ್ದಾರೆ ಚುನಾವಣೆಗಳು ಮುಂಚೆನೆ ಒಂದು ಇದು ಒಂದೇ ್ ಅಂತ ಹೇಳ್ತಾ ಇಲ್ಲ ಯಾಕೆ ಕೇಳಿದ್ರೆ ಇದರ ಜೊತೆಗೆ ಸಮರ್ಥ ಅಭ್ಯರ್ಥಿಯು ಬೇಕಾಗತ್ತೆ ನೀವು ಹೇಳಿದ್ ಒಪ್ಪ ಯಾಕೆ ಕೇಳಿದ್ರೆ ಇದಾಗಲೇ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಮಾತೆಲ್ಲ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿದ ಅವರು ಸಮ್ಮೇಳನವೂ ಕೂಡ ನಡೆಸ್ತಾ ಇದ್ದಾರೆ ಪ್ರತಿ ಕ್ಷೇತ್ರಗಳಲ್ಲಿ ಕೂಡ ಇದು ಯಾಕೆ ಕೇಳಿದ್ರೆ ಎಷ್ಟರ ಮಟ್ಟಿಗೆ ಜನರಿಗೆ ಆ ಗ್ಯಾರಂಟಿಗಳು ತಲುಪಿದೆ ಅದರ ಮೇಲೆ ಇವರಿಗೆ ಮತವಾಗಿ ಕನ್ವರ್ಟ್ ಆಗ್ಬೋದು ಯಾಕೆ ಕೇಳಿದರೆ ಮತದಾರರು ಎಲ್ಲ ಮತದಾರರು ನಾವು ಉದಾಹರಣೆಗೆ ಫೇಸ್ಬುಕ್ನಲ್ಲಿ ಮಾತಾಡುವಂಥ ನಮ್ಮಂಥ ಮತದಾರರನ್ನು ನೀವು ತಿಳ್ಕೊಳ್ಬೇಡಿ ವಾಟ್ಸಪ್ನಲ್ಲಿ ಮಾತಾಡುವವರನ್ನೇ ಮತದಾರನಲ್ಲ ಅದೆಷ್ಟು ಫೇಸ್ಬುಕ್ಕು ಕಾಣದಂಥ ವಾಟ್ಸಪ್ ಕಾಣದಂಥ ಮತದಾರರು ಹಳ್ಳಿಯಲ್ಲಿದ್ದಾರೆ ಅವರು ಈ ಗ್ಯಾರಂಟಿಗಳ ಅನುಭವಿಸಿದರೆ ಅವರು ಕೂಡ ಫಲಾನುಭವಿಗಳಾಗಿದ್ರೆ ಅವರಿಗೂ ಮನಸ್ಸಿನಲ್ಲಿ ಒಂಥರ ಇರುತ್ತೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಇಷ್ಟು ಕೊಟ್ಟರೆ ಮೇಲೆ ನಾನು ಯಾಕೆ ಕೊಡದಿರುವುದು ಅಲ್ವಾ ಆ ಒಂದು ಆಬ್ಲಿಕೇಷನ್ ಇದೆ ಅಲ್ ಅಲ್ವಾ ಆ ಒಂದು ಜವಾಬ್ದಾರಿತನ ಬಂದರೆ ಇದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ ಆದರೆ ಇದನ್ನು ಯಾವ ರೀತಿಯಾಗಿ ಅವರು ಮೋಟಿವೇಟ್ ಮಾಡ್ತಾರೆ ಮತದಾರರಿಗೆ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಮ ಅದರ ಮೇಲೆ ಇವರಿಗೆ ಪಥವಾಗಿ ಕನ್ವರ್ಟ್ ಆಗಲಿ ಸಾಧ್ಯ ಉಂಟು ಮುಖ್ಯವಾಗಿ ಕರಾವಳಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ ಇಂದಿರಾ ಗಾಂಧಿ ಅವರು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಂದ್ರು ಇಂದಿರಾ ಗಾಂಧಿ ಅವರು ಅದು ಎಲ್ಲಿ ಯಾವಾಗ ಇಂದಿರಾ ಗಾಂಧಿ ಅವರು ನಾಯಕ ಉನ್ನತ ನಾಯಕಿಯಾಗಿ ಒಂದು ಲ್ಯಾಂಡ್ ರಿಫಾರ್ಮ್ ತಂದ್ರು ಆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅನ್ನುವಂತದ್ದು ಅದರ ಫಲಾನುಭವಿಗಳೇ ಕಾಂಗ್ರೆಸ್ ಅನ್ನು ಕೆಲವು ವರ್ಷ ಇದು ಮಾಡಿದರು ರಕ್ಷಣೆ ಮಾಡಿದರು ಕಾಂಗ್ರೆಸ್ ಉಳ್ಕೊಂಡಿದ್ದು ಎಲ್ಲಿ ಕೇಳಿದ್ರೆ ಸೌತ್ ಕೇಂದ್ರದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಲ್ಯಾಂಡ್ ರಿಫಾರ್ಮ್ ಇಂದ ಕಾಂಗ್ರೆಸ್ ತಂದಂಥ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅಥವಾ ಜನಾರ್ದನ ಪೂಜಾರಿ ತಂದಂಥ ಒಂದು ಬ್ಯಾಂಕಿಗೆ ಜನಸಾಮಾನ್ಯರು ಹತ್ತಿರ ತಂದ್ರಲ್ಲ ಐದು ಸಾವಿರ ರೂಪಾಯಿ ಲೋನ್ ಕೊಟ್ಟು ಮೇಳ ಮಾಡಲ್ಲ ಸಾಲ ಮೇಳ ಪೂಜಾರರು ಇದೇನು ಮಾಡ್ತು ಕೇಳಿದ್ರೆ ಕಾಂಗ್ರೆಸ್ಸನ್ನು ಗಟ್ಟಿ ಮಾಡ್ತು ಗಟ್ಟಿ ಮಾಡ್ದು ಅಂತ ಹೇಳಿದರೆ ಗ್ರಾಮೀಣ ಪ್ರದೇಶದ ಬಡ ಜನರನ್ನು ಮಧ್ಯಮ ವರ್ಗದವರನ್ನು ಕಾಂಗ್ರೆಸ್ ಒಪ್ಪಿಕೊಳ್ಳುವಂಥ ಮಾಡ್ತು ನಾನು ಯಾಕೆ ಕೇಳಿದರೆ ಇವತ್ತು ಕಾಂಗ್ರೆಸ್ ತಂದಂಥ ಗ್ಯಾರಂಟಿಗಳು ಈ ಜನಸಾಮಾನ್ಯರಿಗೆ ಹೃದಯ ತಲುಪುವ ಹಾಗೆ ಅವ್ರು ಒಡಲು ತಲುಪುವ ಹಾಗೆ ಮಾಡಿದರೆ ಮಾತ್ರ ಇವರಿಗೆ ಕಾಂಗ್ರೆಸ್ ಸಿಗಲಿ ಚಾನ್ಸ್ ಇದೆ ಯಾಕೆ ಕೇಳಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಹೇಳಿದ್ರೆ ಭಾವನಾತ್ಮಕವನ್ನು ಮೀರಿ ಈ ಬಿಡುತ್ತೆ ಅಲ್ವಾ ಭಾವನಾತ್ಮಕ ಅಡಿಬಿದ್ದು ಯಾವಾಗಲೂ ಭಾವನಾತ್ಮಕ ಪ್ರಯೋಗ ಆಗೋದಿಲ್ಲ ಒಂದ್ ಹೇಳ್ಕೊಳ್ಳಿ ಯಾಕೆ ನಾನು ಒಂದ್ ಹೇಳುದು ಯಾವಾಗ್ಲೂ ವರ್ಕೌಟ್ ಆಗೋದಿಲ್ಲ ಒನ್ ಟರ್ಮ್ ಎರಡು ಟರ್ಮ್ ಆಗ್ಬೋದು ಯಾವಾಗ್ಲೂ ಹೇಳ್ತಾ ಇದ್ರೆ ಕೇಳುವನಿಗೆ ಅಲರ್ಜಿ ಆಗಿಬಿಡ್ತದೆ ಯಾವಾಗಲೂ ಇದೆ ಅಲ್ವ ಅಂತ ಅವಾಗ ವಾಸ್ತವಿಕತೆ ಏನು ನಮ್ಮ ಹೊಟ್ಟೆಗೆ ಏನು ಕೊಟ್ಟಿದ್ದೀರಿ ನಮ್ಮ ಹೊಟ್ಟೆಗೆ ಏನ್ ಕೊಟ್ಟಿದ್ರಿ ನಮ್ಮ ಉದ್ಯೋಗ ಏನ್ ಕೊಟ್ಟಿದ್ದೀರಿ ನಮ್ಮ ಬದುಕಿಗೆ ಏನು ಕೊಟ್ಟಿದ್ದೀರಿ ಅನ್ನೋದೇ ಮುಖ್ಯ ಆಗತ್ತೆ ಆಗ ಇದು ದಿಟ್ಸ್ ಬಿಕಮ್ಸ್ ಬಿಗ್ ಚಾಲೆಂಜ್ ಟು ಬಿಜೆಪಿ ವೀಕ್ಷಕರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೈಕ್ ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ ಶೋಭಾರಂಭಕ್ಕೆ ಹೃದಯದ ಮೊದಲ ಸತ್ಯನಾ 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 ಸತ್ಯನಾನಾ ಸತ್ಯನಾನಾ ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ Trinity Central School Perampalli, affiliated to the ICAC Board New Delhi. With our motto, Enlightenment through Knowledge, we impart value based education. Established in 2009, with over 1,000 students and 100% results from previous batches, 35 ish to 1 student teacher ratio with learning beyond classroom and textbooks, creative extracurricular activities, availability of transport and midday meals facility, an ideal academic environment to grow. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮಣ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ ವಿವಿಧ ಶೈಲಿಯ ಸೀರೆಗಳು ಚೂಡಿದಾರ್ ಪೀಸ್ಗಳು ನೈಟಿಗಳು ಟಾಪ್ಸ್ ರೆಡಿಮೇಡ್ ಪ್ಯಾಂಟ್ಸ್ ಟೆರಿ ಕಾಟನ್ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ಸ್ ಶರ್ಟ್ಸ್ ಟೀ ಶರ್ಟ್ಸ್ ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು ಬಾಬಾ ಸೂಟ್ಸ್ ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್ ಗಳು ಮ್ಯಾಟ್ಸ್ ಕರ್ಟನ್ಸ್ ಬೆಲ್ಟ್ಸ್ ಇತ್ಯಾದಿ ಒಂದು ಸೂರಿನಲ್ಲಿ ಲಭ್ಯವಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್ ನೆಲಮಳಿಗೆ ಮೈತ್ರಿ ಕಾಂಪ್ಲೆಕ್ಸ್ ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ ಉಡುಪಿ ಮಾಡ್ಕೊಂಡು ಹೋಗುದು ಜನರ ಹತ್ರ ಎಷ್ಟು ಜನ ನಿಮ್ಮ ಹತ್ರ ಬರೋದು ವಿರಾಮದ ಬಳಿಕ ಲೋಕಸಮರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕೋಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ರು ಲೋಕಸಭಾ ಚುನಾವಣೆಯ ಬಗ್ಗೆ ಮಾತಾಡ್ತಾ ಇದ್ವಿ ಮುಖ್ಯವಾಗಿ ಉಡುಪಿಯಲ್ಲಿ ಕಾಂಗ್ರೆಸ್ ಸೂಕ್ತ ಅಭ್ಯರ್ಥಿ ಯಾರು ನೀವು ಕಾಂಗ್ರೆಸ್ ಕಾಂಗ್ರೆಸ್ನೊಬ್ರು ಕೇಳುದು ಬೆಟ್ರೆ ಕಾಣುತ್ತೆ ಯಾಕೆ ಕೇಳಿದ್ರೆ ಒಬ್ಬ ಸಾಮಾನ್ಯ ಮತದಾರನಾಗಿ ಅಥವಾ ಕ್ಷೇತ್ರದ ಬಗ್ಗೆ ಹೆಚ್ಚು ಆಸಕ್ತಿ ಉಳ್ಳ ವ್ಯಕ್ತಿಯಾಗಿ ಯಾರಾಗಬಹುದು ಕೇಳಿದ್ರೆ ಪಕ್ಷದವರು ಕೇಳ್ತಾರೆ ಗೆಲ್ಲುವ ಅಭ್ಯರ್ಥಿ ಆಗ್ಬೋದು ಅಂತ ಮತದಾರ ಕೇಳ್ತಾನೆ ನಮ್ಮ ಕ್ಷೇತ್ರಕ್ಕೆ ಸತ್ತಿರ ಸಿಗುವಂತ ಕ್ಷೇತ್ರದ ಬಗ್ಗೆ ಕಾಳಜಿ ಇರುವಂತ ಕ್ಷೇತ್ರದ ಪರಿಚಯ ಇರುವಂತ ವ್ಯಕ್ತಿಗಳೇ ಅಭ್ಯರ್ಥಿ ಆಗಲಿ ಅಂತ ಹೇಳ್ತಾರೆ ಅಲ್ವಾ ಆ ದೃಷ್ಟಿಯಿಂದ ನೋಡಿದ್ರೆ ನಮಗೆ ಯಾಕೆ ಕೇಳಿದ್ರೆ ಒಬ್ಬ ಮತದಾರನಾಗಿಯೂ ನಾವು ಕೇಳುವಂತದ್ದು ಈ ಕ್ಷೇತ್ರಕ್ಕೆ ಪರಿಚಯ ಇರುವಂತ ಹತ್ತಿರವು ಇರುವಂತ ಮತ್ತು ಕ್ಷೇತ್ರದ ಬಗ್ಗೆ ಲೋಕಸಭೆಯಲ್ಲಿ ಏನಾದ್ರೂ ಮಾತಾಡುವಂಥ ವ್ಯಕ್ತಿಯೇ ಇಲ್ಲಿ ಆಗ್ಬೇಕು ಅಂತ ನಮ್ದು ಒಂದು ಅಲ್ವಾ ನೀವ್ ಏನ್ ತಿಳ್ಕೊಳ್ತೀರಿ ಏನು ಕೇಳಿದ್ರೆ ಇಲ್ಲ ಇಲ್ಲಿ ಮಾತಾಡ್ಬೇಕಾಗಿಲ್ಲ ನಮ್ಮ ಪಕ್ಷಕ್ಕೆ ಒಂದು ಎಂ ಪಿ ಇದ್ರೆ ಸಾಕು ಅಂತ ರೀತಿ ಇದ್ರೆ ಕಷ್ಟ ಆಗುತ್ತೆ ಯಾಕೆ ಕೇಳಿದ್ರೆ ಇಲ್ಲಿ ಮತದಾರ ಏನು ನಿರೀಕ್ಷೆ ಮಾಡೋದು ನಮ್ಮ ಕ್ಷೇತ್ರ ಸಮಸ್ಯೆಗಳ ಸ್ಪಂದಿಸಬೇಕು ಜನ ಸ್ಪಂದಿಸುವಂತ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು ಇದು ಸಾಮಾನ್ಯವಾಗಿ ಬೇಡಿಕೆ ಇರುವಂತಹ ಕಾಂಗ್ರೆಸ್ ಅವರು ಮೊದಲ ಪಟ್ಟಿ ರಿಲೀಸ್ ಮಾಡಿದ್ರಲ್ಲ ಅದ್ರಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿ ಹೆಸರನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಹೆಸರು ಹೆಗ್ಡೆ ಅವರು ಸರಿ ಈ ಹಿಂದೆ ಒಂದು ಗುಸುಗುಸು ಮಾತು ಕೇಳಿ ಬರ್ತಾ ಇತ್ತು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಉಡುಪಿಯಲ್ಲಿ ಇಂದ ಸೀಟ್ ಸಿಗುತ್ತೆ ಅಂತ ಹೇಳಿ ಸರ್ ಯಾಕೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಅವರ ಹೆಸರನ್ನ ಏನಿರ್ಬಹುದು ಅಂದ್ರೆ ಒಂದು ಎರಡು ಕಾರಣ ಹೇಳಿದೆ ಒಂದು ಆಲ್ರೆಡಿ ಜಯಪ್ರಕಾಶ್ ಹೆಗ್ಡೆ ಅವರು ತಮ್ಮ ಸ್ಪಷ್ಟ ನಿರ್ಧಾರವನ್ನು ಎಲ್ಲಿ ಹೇಳಿಲ್ಲ ಕೂಡ ವೀಕ್ ನಲ್ಲಿ ಒಂದು ವಾರದಲ್ಲಿ ಹೇಳ್ತೇನೆ ಈಗಾಗಲೇ ಅವರು ವರದಿಯನ್ನು ಜಾತಿ ವರದಿಯನ್ನು ಸಲ್ಲಿಸಿದ್ದಾರೆ ಸೊ ಹೇಳ್ತೇನೆ ಆದರೆ ಮಾತಾಡುವಾಗ ಸ್ವಲ್ಪ ಒಲವು ಇತ್ತು ಅಂದರೆ ರಾಜಕೀಯ ಸ್ಪರ್ಧಿಸ್ಬೋದು ಅಂತ ಅವರು ನನ್ನ ಕುಟುಂಬದ ಜೊತೆ ನನ್ನ ಕಾರ್ಯಕರ್ತರ ಜೊತೆ ನನ್ನ ಅಭಿಮಾನಿಗಳ ಜೊತೆ ನಾನು ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೇವೆ ಅಂತ ಹೇಳಿದರು ಈ ಸ್ಥಿತಿಯಲ್ಲಿ ಇರುವಾಗ ಪಕ್ಷದ ಯಾವುದೇ ಕಾಂಗ್ರೆಸ್ ಇರ್ಬೋದು ಕಾಂಗ್ರೆಸ್ನವರು ಅವ್ರ ಹೆಸರನ್ನು ಹೇಳಲಿಕ್ಕೆ ಇದ್ದಕ್ಕಿದ್ದಾಗ ಹೇಳಲಿಕ್ಕೆ ಆಗೋಲ್ಲ ಆ ದೃಷ್ಟಿಯಿಂದ ಒಂದು ರೀತಿ ಹೋಲ್ಡ್ ಮಾಡಿರಬಹುದು ಇನ್ನೊಂದು ಏನು ಕಾಣುತ್ತೆ ಜಯಪ್ರಕಾಶ್ ಹೆಗಡೆಯವರು ಇನ್ನೂ ಪಕ್ಷಕ್ಕೆ ಬರಲಿಲ್ಲ ಬರಲಿಲ್ಲ ಅವರನ್ನು ಪಕ್ಷಕ್ಕೆ ತೆಗೆದುಕೊಳ್ಳುವ ಒಂದು ಪ್ರಕ್ರಿಯೆ ಮುಗಿಸ್ಕೊಳ್ಬೇಕಾಗತ್ತೆ ಮತ್ತೆ ಇದರ ಜೊತೆಗೆ ಸ್ಥಳೀಯ ಕಾರ್ಯಕರ್ತರು ನಾಯಕರ ಅಭಿಪ್ರಾಯವನ್ನು ಮನ್ನಿಸಬೇಕಾಗತ್ತೆ ಇದೆಲ್ಲವನ್ನೂ ಪರಿಗಣಿಸಬೇಕಾಗತ್ತೆ ಏಕಾಏಕಿಯಾಗಿ ತಕ್ಕೊಂಡು ಬಂದು ಹೆಗಡೆ ಅವ್ರನ್ನ ಕೂರಿಸಿದ್ರೆ ಮತ್ತೆ ಗೊಂದಲ ಆದ್ರೆ ಅನ್ನುವ ಸಮಸ್ಯೆಗಳು ಇರಬಹುದು ಆದ ಕಾರಣ ವೇಟೆನ್ಸಿ ಅನ್ನುವ ಹಾಗೆ ಅವರನ್ನು ಲಾಕ್ ಮಾಡಿ ಅಥವಾ ಬ್ಲಾಕ್ ಮಾಡಿ ಅಥವಾ ಹಾಗೆ ಒಂದು ರೀತಿ ಇಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಹಾಗಂತ ಕೊಡುವುದಿಲ್ಲ ಅಂತ ಹೇಳುದಿಲ್ಲ ಕೊಡಲು ಬಹುದು ಕೊಡಲೂಬಹುದು ಇಟ್ಸ್ ಬಿಗ್ ಕ್ವಶನ್ ಮಾರ್ಕ್ ಸೊ ಹಾಗಾಗಿ ಅಥವಾ ಜಯಪ್ರಕಾಶ್ ಹೆಗಡೆ ಅವರು ಬಿಟ್ರೆ ಇನ್ನೊಂದು ಆಲ್ಟರ್ನೇಟಿವ್ ಏನಿದೆ ಒಂದು ವೇಳೆ ಜಯಪ್ರಕಾಶ್ ಹೆಗಡೆ ಅವರು ಇಲ್ಲ ನಾನು ಕಂಟೆಸ್ಟ್ ಮಾಡೋಲ್ಲ ಅಲ್ವಾ ಆಲ್ರೆಡಿ ನಾನು ಮೂರು ಬಾರಿ ನಿಮ್ಮ ಪಕ್ಷದಿಂದ ಕಂಟೆಸ್ಟ್ ಮಾಡಿದ್ದೇನೆ ಅದು ಪತ್ ಮಾತಾಡೋಣ ಮಾಡಿದ್ದೇನೆ ಈಗ ನಾನು ಮಾಡುವ ಅಗತ್ತೆ ಇಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಇನ್ನೊಂದು ಬೇಕಲ್ಲ ಇಮಿಡಿಯೇಟು ಯಾರು ಬೇಕಲ್ಲ ನೀವು ಈಗಲೇ ಒಂದು ಪಾರ್ಟಿ ಡಿಕ್ಲೇರ್ ಮಾಡಿಬಿಟ್ರೆ ಜನರಿಗೆ ಒಂದು ರೀತಿ ಗೊಂದಲ ಆಗುತ್ತೆ ಎಲ್ಲ ಸಮಸ್ಯೆಗಳು ಕಾಂಗ್ರೆಸ್ಸಿಗೆ ಇದೆ ಆದ ಕಾರಣ ಎಲ್ಲೋ ಕೂಡ ಈ ಮೊದಲ ಪಟ್ಟಿಯಲ್ಲಿ ನೀವು ಹೇಳಿದಂತ ಆರು ಏಳು ಜನ ಪಟ್ಟಿ ಉಂಟಲ್ಲ ಕರ್ನಾಟಕದ್ದು ಅದರಲ್ಲಿ ಇವರ ಹೆಸರು ಬರಲೇ ಇಲ್ಲ ಅಲ್ವಾ ಜನ ಏನು ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಹೆಗಡೆ ಅಭ್ಯರ್ಥಿ ಅಂತ ಖಂಡಿತ ಅದು ಸುಲಭ ಅಲ್ಲ ಕೆಲವು ಸಮಯಗಳಿಂದ ಸರ್ ಅವರು ಪಕ್ಷದಿಂದ ದೂರನೇ ಉಳಿದಿದ್ರು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಉಡುಪಿಯಲ್ಲಿ ಜೈಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಕಾರ್ಯಕರ್ತರ ಬೆಂಬಲ ಸಿಕ್ತದ ಅವರಿಗೆ ಈ ಸಂದರ್ಭದಲ್ಲಿ ಅಂದ್ರೆ ಒಂದು ನಾನು ಹೇಳ್ತೇನೆ ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಏನ್ ಮಾಡ್ತಾರೆ ಕೇಳಿದರೆ ಯಾವಾಗ ಕಾಂಗ್ರೆಸ್ಸಿಗೆ ಬೆಂಟು ಹೇಳುವುದ್ರೆ ಸ್ಟೇಟ್ ಹೈಕಮಾಂಡ್ ಸ್ಟ್ರಾಂಗ್ ಸೆಂಟ್ರಲ್ ಹೈಕಮಾಂಡ್ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ಸಿಗೆ ಸ್ಟೇಟ್ ಹೈಕಮಾಂಡ್ ಸ್ಟ್ರಾಂಗ್ ಬಿಜೆಪಿಗೆ ಸೆಂಟ್ರಲ್ ಹೈಕಮಾಂಡ್ ಸ್ಟ್ರಾಂಗ್ ಸೊ ಒಂದು ವೇಳೆ ನೀವು ಹೇಳಿದಾಗೆ ಜೆ ಪ್ರಕಾಶ್ ಹೆಗಡೆ ಅವರ ಹೆಸರನ್ನು ಇವರು ಲಿಸ್ಟ್ನಲ್ಲಿ ಸೇರಿಸಿ ಘೋಷಣೆ ಮಾಡಿದ್ರೆ ಸ್ಥಳೀಯ ನಾಯಕರ ಬೆಂಬಲ ಸಿಗುತ್ತಾ ಕೇಳ್ಬೋದು ಖಂಡಿತ ಕೊಡಲೇಬೇಕಾಗತ್ತೆ ಬೆಂಬಲ ಅಂದರೆ ಕೊಡ್ತಾರೆ ಕೊಡ್ತಾರಂತ ಹೇಳೋದಿಲ್ಲ ಅಂತೂ ಸ್ಟೇಟ್ ಹೈಕಮಾಂಡ್ ಏನಿದೆ ಅಥವಾ ಸೆಂಟ್ರಲ್ ಹೈಕಮಾಂಡ್ ಹೇಳಿದ್ದನ್ನು ಇವರು ಒಪ್ಪೊಳ್ಳೇಬೇಕು ಅನಿವಾರ್ಯತೆ ಬರ್ತದೆ ಮತ್ತೆ ಬರುವಂಥದ್ದು ಏನು ಕೇಳಿದರೆ ನಾವು ಗೆಲ್ಲಿಸುವಂಥ ಒಂದು ಮನಸ್ಥಿತಿ ಬರಬೇಕಾಗತ್ತೆ ಯಾಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರ ಅಭ್ಯರ್ಥಿಯನ್ನು ಅಂತ ಹೇಳಿದ್ರೆ ಪಕ್ಷವನ್ನು ಸೋಲಿಸೋ ಹಾಗೆ ತಮ್ಮ ಅಸ್ತಿತ್ವವನ್ನು ತಾವೇ ಹಾಗೆ ಆದ ಕಾರಣ ಎಲ್ಲೊಂದು ರೀತಿಯಲ್ಲಿ ಎಲ್ಲರೂ ಸರೆಂಡರ್ ಆಗಲೇ ಬೇಕಾಗತ್ತೆ ಮತ್ತೆ ಘೋಷಣೆ ಅದೆಲ್ಲ ಕಡೆ ಇರ್ತದೆ ಘೋಷಣೆ ಆಗುವವರಿಗೆ ಸ್ವಲ್ಪ ತಿಕಲಾಟ ಇರುತ್ತದೆ ಆ ನಂತರದಲ್ಲಿ ಮನಸ್ಸಿದ್ದೋ ಮನಸ್ಸಿಲ್ಲದೆ ಅವರು ದುಡಿದು ದುಡದೆ ದುಡಿಲೇಬೇಕಾಗತ್ತೆ ರಾಜಕೀಯದಲ್ಲಿ ಇರುವಾಗ ಅದು ಸಿಗ್ತದೆ ಆಗುವುದಿಲ್ಲ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯುತವಾದ ಕೆಲಸಗಳನ್ನ ಮಾಡಿದ್ದಾರೆ ಮತ್ತೆ ಮೂರು ಬಾರಿ ಕೂಡ ಅವರು ಕಾಂಗ್ರೆಸ್ನೇ ಸ್ಪರ್ಧಿಸಿದ್ದು ಬೇರೆ ಯಾವ ಪಕ್ಷದಿಂದ ಸ್ಪರ್ಧಿಸಿಲ್ಲ ಅದ್ರ ಬಗ್ಗೆ ನಾವೀಗ ನಾವು ಅಂದ್ರೆ ನೀವು ಹೇಳಿದಾಗೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರನ್ನು ಅಭ್ಯರ್ಥಿ ಮಾಡಿದ್ರೆ ಕಾಂಗ್ರೆಸ್ ಇರುವ ಪ್ಲಸ್ ಏನು ಅಂತ ಒಂದು ಅದು ಕಾಂಗ್ರೆಸ್ನವರು ಮಾಡಿರ್ಬೋದು ಇಲ್ವಾಗ್ಲೇ ಅವರ ಅವ್ರಕಿಂತ ನಾವು ಭಿನ್ನವಾಗಿ ಆಲೋಚನೆ ಮಾಡೋಣ ಒಂದು ನೀವು ಇದಾಗ್ಲಿ ನಾವು ಆಲೋಚನೆ ಮಾಡಿದಾಗೆ ಅವರು ಇದುವರೆಗೆ ಬಿಜೆಪಿ ಹೋಗಿರ್ಬೋದು ಸ್ವಲ್ಪ ಟೈಮ್ ಆದ್ರೆ ಅವರ ಮೇನ್ ಕಾರ್ಯಕರ್ತ ಸ್ಥಾನ ಇದ್ದದ್ದೇ ಕಾಂಗ್ರೆಸ್ನಲ್ಲಿ ಅವರು ಯಾಕೆ ಕೇಳಿದ್ರು ಇದೇ ಹೇಳಿದ್ದಾರೆ ಎರಡು ಸಾವಿರದ ಒಂಬತ್ತು ಇರ್ಬೋದು ಹನ್ನೆರಡು ಇರ್ಬೋದು ಹದಿನಾಲ್ಕು ಇರ್ಬೋದು ಈ ಎಲ್ಲ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಎಲ್ಲಿ ಅಭ್ಯರ್ಥಿ ಆಗಿದ್ರು ಒಮ್ಮೆ ಗೆದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡು ವರ್ಷ ಟ್ವಿಟ್ ನಲ್ಲಿ ಗೆದ್ರು ಅಲ್ವಾ ಅಂದರೆ ಈ ಮೂರು ಸಂದರ್ಭದಲ್ಲಿ ಕೂಡ ಜಯಪ್ರಕಾಶ್ ಹೆಗ್ಡೆಯವರು ಈ ಕ್ಷೇತ್ರವನ್ನು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದು ಅಂತ ಹೇಳಿದರೆ ಒಂದು ಅಭ್ಯರ್ಥಿ ತರವನ್ನು ತೋರಿಸಿದ್ದಾರೆ ಒಂದು ಎರಡನೇದಾಗಿ ಅವರು ಪಕ್ಷಾತೀತರಾಗಿ ಕೂಡ ಸಾಕಷ್ಟು ಬ್ರಹ್ಮವರ ವಿಧಾನಸಭಾ ಕ್ಷೇತ್ರದಲ್ಲಿ ದುಡಿದವರು ಸಾಕಷ್ಟು ಕುಂದಾಪುರ ಉಡುಪಿ ವಲಯದಲ್ಲಿ ಸಾಕಷ್ಟು ಬೆಂಬಲ ಇರುವವರು ಅಲ್ಲ ಸಚಿವರಾಗಿದ್ದವರು ಉಡುಪಿ ಜಿಲ್ಲೆಯ ಸ್ಥಾಪನೆಗೆ ಅವರೇ ಒಂದು ಕಾರಣಕರ್ತರು ಅನ್ನೋ ಇದು ಕೂಡ ಅವರಿಗಿದೆ ಅಥವಾ ಮೀನುಗಾರರ ಸಮಸ್ಯೆಗಳೇ ಬಗ್ಗೆ ಇರ್ಬೋದು ಮಾತ್ರ ಅಲ್ಲ ಈ ಜಯಪ್ರಕಾಶ್ ಹೆಗಡೆ ಹೊಗಳತ್ತಂತ ಇಟ್ಕೊಳ್ಬೇಡಿ ಯಾಕೆ ಕೇಳಿದ್ರೆ ಜಯಪ್ರಾಶ್ ಹೆಗಡೆ ಪಕ್ಷವನ್ನು ಬಿಟ್ಟು ನಾವು ಮಾತಾಡ್ತೀವಿ ಯಾಕೆ ಇವರು ಈಗ ಕಾಂಗ್ರೆಸ್ನಲ್ಲಿ ಇಲ್ಲ ಬಿಜೆಪಿಯಲ್ಲೂ ಇಲ್ಲ ಒಂದು ರೀತಿಯಲ್ಲಿ ಅತಂತ್ರ ಸ್ಥಿತಿಯೋ ಅಥವಾ ತಟಸ್ಥ ಅವರು ಇದ್ದಾರೆ ಹಾಗಾಗಿ ಜಯಪ್ರಕಾಶ್ ಹೆಗಡೆ ಬಗ್ಗೆ ಮಾತಾಡಿದರೆ ಈಗ ರಾಜಕೀಯ ಪಕ್ಷ ಬಗ್ಗೆ ಮಾತಾಡೋಕೆ ಆಗೋದಿಲ್ಲ ಇನ್ನು ಚಿಕ್ಕಮಗಳೂರಿನಲ್ಲಿ ಕೂಡ ಅವ್ರಿಗೆ ಸಾಕಷ್ಟು ಬೆಂಬಲಿಗರಿದ್ದಾರೆ ಯಾಕೆ ಕೇಳಿದರೆ ಕಾಫಿ ಬೆಳೆಗಾರರ ಸಮಸ್ಯೆಗಳಿರ್ಬೋದು ಅಡಿಕೆ ಬೆಳೆಗಾರರ ಸಮಸ್ಯೆಗಳಿರ್ಬೋದು ಅದ್ರ ಬಗ್ಗೆ ಕೂಡ ನಿಕಟವಾದ ಸಂಬಂಧ ಇದ್ದವರು ಇನ್ನು ಜಯಪ್ರಕಾಶ್ ಹೆಗ್ಡೆ ಅವರ ಹೆಸರು ಘೋಷಣೆ ಮಾಡಿದಂತ ಇನ್ನೊಮ್ಮೆ ಪರಿಚಯಿಸಬೇಕಾದ ಅಗತ್ಯ ಇಲ್ಲ ನೀವು ಕಾಂಗ್ರೆಸ್ ನಲ್ಲಿ ಇನ್ನೊಬ್ಬ ಅಭ್ಯರ್ಥಿಯನ್ನು ಮಾಡಿದ್ರೆ ಅವರನ್ನು ಪರಿಚಯಿಸಿ ಮತ್ತೆ ಹೇಳಬೇಕಾಗತ್ತೆ ಈ ಪರಿಚಯಿಸುವ ಅಗತ್ಯ ಇಲ್ಲ ರಾಜ್ಯ ಮಟ್ಟದ ನಾಯಕನು ಹೌದು ಅಥವಾ ಸ್ಥಳೀಯವಾಗಿ ಅವ್ರು ಗುರುತಿಸಿಕೊಂಡವರು ಸಾಧನೆ ಅವರ ಹಿಂದೆ ಇರುವಾಗ ಎಲ್ಲೋ ಒಂದು ಕಡೆ ಬೇರೆ ಯಾವುದೇ ಅಭ್ಯರ್ಥಿ ನಿಲ್ಲಿಸಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಅಲ್ಲಿ ಸ್ವಲ್ಪ ನೀವು ಜಯಪ್ರಕಾಶ್ ಹೆಗ್ಡೆ ಅವರು ಹೆಚ್ಚಿನ ವೇಟೆ ಸಿಕ್ಕೆ ಸಿಗತ್ತೆ ಹಾಗಂತ ಅವರಿಗೆ ವಿರೋಧಿಗಳು ಇಲ್ವಾ ಕೇಳಬಹುದು ಒಳಗೂ ಇದ್ದಾರೆ ಕಾಂಗ್ರೆಸ್ ಒಳಗೂ ಇದ್ದಾರೆ ನೋಡಿ ಇದು ಜಯಪ್ರಕಾಶ್ ಹೆಗಡೆ ಇವರ ವ್ಯಕ್ತಿತ್ವ ಗೆಳೆಯರು ಇದ್ದಾರೆ ಇಂತವರು ಇದ್ದಾರೆ ಎರಡು ಕಡೆಯೂ ಇದ್ದಾರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಇವತ್ತು ಬಿಜೆಪಿ ಇಂದಲೂ ಕೂಡ ಸಾಕಷ್ಟು ಕಾರ್ಯಕರ್ತರು ಅವರ ಪರವಾಗಿ ಮಾತಾಡುವರು ಇದ್ದಾರೆ ಕಾಂಗ್ರೆಸ್ ನಲ್ಲಿ ಅವರ ಬಗ್ಗೆ ವಿರುದ್ಧವಾಗಿ ಮಾತಾಡುವವರು ಇದ್ದಾರೆ ಅಲ್ವಾ ಈ ರೀತಿಯ ಒಂದು ವ್ಯಕ್ತಿತ್ವ ಇರುವಂತಹ ಜಯಪ್ರಕಾಶ್ ಅಗಡೆ ಅಲ್ವಾ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ ಬಟ್ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಮಾಡಿದ್ದಾರೆ ಮತ್ತೆ ಒಬ್ಬ ಪಾರ್ಲಿಮೆಂಟೇರಿಯನ್ ಮಾತಾಡೋದು ತಾಕತ್ತು ಉಂಟು ಮತ್ತೆ ಕೆಲಸ ಮಾಡಿಸ್ಕೊಳ್ಳುವ ಒಂದು ಸಾಮರ್ಥ್ಯ ಉಂಟು ಅವರಿಗೆ ಯಾರನ್ನು ಕೂಡ ಮಾತಾಡ್ತಾರೆ ಕೂಡ ಮಾತಾಡ್ಲಿಕ್ಕೂ ಸಾಮರ್ಥ್ಯ ಉಂಟು ಹಾಗಾಗಿ ಈ ಕ್ಷೇತ್ರದ ಜನ ಎಲ್ಲಾದರೂ ಒಳ್ಳೆ ಅಭ್ಯರ್ಥಿ ಒಬ್ಬ ಬೇಕಂತ ಹೇಳಿದ್ರೆ ಅವ್ರನ್ನ ಆಯ್ಕೆ ಮಾಡಬಹುದು ಅವ್ರನ್ನ ಆಯ್ಕೆ ಮಾಡಲೇಬೇಕಂತ ಅಂದಿರಲಿಲ್ಲ ನಾನು ಹೇಳುವಾಗಿಲ್ಲ ಮಾಡ್ಲೂಬಾರ್ದು ಬಟ್ ಆ ರೀತಿ ಒಂದು ಆಪ್ಷನ್ಸ್ ಮತದಾರ ಇದ್ರೆ ಬರುತ್ತೆ ಮತದಾರರು ಕೂಡ ಬಿಗ್ ಕನ್ಫ್ಯೂಷನ್ ಹೆಗಡೆ ಆಗ್ಬಹುದಾ ಕಡೆ ಆಗ್ಬಹುದಾ ಭಾವನಾತ್ಮಕ ವಿಚಾರ ಆಗ್ಬಹುದಾ ವಾಸ್ತವಿಕತೆ ಆಗ್ಬಹುದಾ ಈಗ ಅತಂತ್ರದಲ್ಲಿ ಮತದಾರ ಸಿಕ್ಕಿಬಿಡ್ತಾನೆ ಎಸ್ ಎಸ್ ಸರ್ ಹಾಗೆ ನಾವಿನ್ನು ವಿಧಾನಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತ್ ನಡೆದಂತ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಾವು ಮೊದಲು ಈಗ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಎಷ್ಟೆಷ್ಟು ಮತಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಬಂದಿತ್ತು ಎಂಬುದಾಗಿ ಬಿಜೆಪಿಗೆ ಬಂದಂತಹ ಮತಗಳು ಒಂದು ಲಕ್ಷದ ಒಂದು ಸಾವಿರದ ನೂರ ಎರಡು ಕಾಂಗ್ರೆಸ್ಗೆ ಬಂದಿರುವಂತಹ ಮತಗಳು ಅರವತ್ತು ಸಾವಿರದ ನೂರ ಎಪ್ಪತ್ತ ಎರಡು ಇಲ್ಲಿ ಮತಗಳ ಅಂತರವನ್ನ ನೋಡುವುದಾದ್ರೆ ನಾವು ನಲವತ್ತು ಸಾವಿರದ ಒಂಬೈನೂರ ಮೂವತ್ತು ಮತಗಳ ಅಂತರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ ಇಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತದನಂತರ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಣ ಇಲ್ಲಿ ಬಿಜೆಪಿಗೆ ಸಿಕ್ಕಿರುವಂತಹ ಮತಗಳು ಎಂಬತ್ತ ಆರು ಇಪ್ಪತ್ತ ಎರಡು ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಮತಗಳು ಅರವತ್ತ ಮೂರು ಸಾವಿರದ ಎಂಟು ನೂರ ನಾಲ್ಕು ಕಾಂಗ್ರೆಸ್ಗೆ ಸಿಕ್ಕಿರುವಂತದ್ದು ಇಲ್ಲಿ ಅರವತ್ ಮೂರು ಸಾವಿರದ ಎಂಟು ನಾಲ್ಕು ಇಲ್ಲಿ ಮತಗಳ ಅಂತರವನ್ನ ನಾವು ನೋಡೋದಾದ್ರೆ ಇಪ್ಪತ್ತ ಎರಡು ಸಾವಿರದ ಮುನ್ನೂರ ಹದಿನೆಂಟು ಇಪ್ಪತ್ತ ಎರಡು ಸಾವಿರದ ಮುನ್ನೂರ ಹದಿನೆಂಟು ಮತಗಳ ಅಂತರದಿಂದ ಬಿಜೆಪಿ ಗೆಲುವನ್ನ ಸಾಧಿಸುತ್ತದೆ ಇಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಂತರ ನಾವು ಕಾಪು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಬಂದಿತ್ತು ಎಂಬುದಾಗಿ ಬಿಜೆಪಿಗೆ ಎಪ್ಪತ್ತ ಒಂಬತ್ತು ಸಾವಿರದ ಏಳ್ನೂರ ತೊಂಬತ್ತ ಮೂರು ಮತಗಳು ಬರ್ತದೆ ಕಾಂಗ್ರೆಸ್ಗೆ ಅರವತ್ತ ಏಳು ಸಾವಿರದ ಎಂಬತ್ತ ನಾಲ್ಕು ಮತಗಳು ಬರ್ತದೆ ಒಟ್ಟು ಹನ್ನೆರಡು ಸಾವಿರದ ಏಳ್ನೂರ ಒಂಬತ್ತು ಮತಗಳ ಅಂತರದಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಗೆಲುವನ್ನ ಸಾಧಿಸ್ತದೆ ಇನ್ನು ನಾವು ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ನೋಡುವುದಾದ್ರೆ ಬಿಜೆಪಿ ಎಪ್ಪತ್ತಾರು ಸಾವಿರದ ಹತ್ತೊಂಬತ್ತು ಮತಗಳನ್ನ ಪಡಿತದೆ ಕಾಂಗ್ರೆಸ್ ಎಪ್ಪತ್ತ ಒಂದು ಸಾವಿರದ ಆರುನೂರ ಹದಿನೈದು ಒಟ್ಟು ನಾಲ್ಕು ಸಾವಿರದ ನಾಲ್ಕು ನೂರ ನಾಲ್ಕು ಮತಗಳ ಅಂತರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸ್ತದೆ ಸರ್ ನಾವಿಲ್ಲಿ ನೋಡೋದಾದ್ರೆ ಕಾರ್ಕಳದಲ್ಲಿ ಜಾಸ್ತಿ ಮತಗಳ ಅಂತರ ಏನು ಬರಲಿಲ್ಲ ಬೇರೆ ಕ್ಷೇತ್ರಗಳಿಗೆ ನೋಡಿದ್ರೆ ಇಲ್ಲಿ ನಲವತ್ತು ಇಪ್ಪತ್ತ ಎರಡು ಸಾವಿರ ಹನ್ನೆರಡು ಸಾವಿರ ಎಲ್ಲ ಬಂದಿದ್ರೆ ಇಲ್ಲಿ ಕೇವಲ ಅಂತರ ಇರುವುದು ನಾಲ್ಕು ಸಾವಿರದ ನಾಲ್ಕು ಚುನಾವಣೆ ಬಂದಿದೆ ಅದನ್ನು ಆದ್ರೂ ಕೂಡ ಇಲ್ಲಿ ಉಡುಪಿಯಲ್ಲಿ ನಾಲ್ಕಕ್ಕೆ ನಾಲ್ಕು ಉಡುಪಿ ಬಂದಿದೆ ಈಗ ನಾವು ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಬಂದಿತ್ತು ಎಂಬುದನ್ನು ನೋಡೋದಾದ್ರೆ ಬಿಜೆಪಿಗೆ ಐವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತ ಎಂಟು ಮತಗಳು ಕಾಂಗ್ರೆಸ್ಗೆ ಐವತ್ತೆಂಟು ಸಾವಿರದ ಎರಡು ಮತಗಳು ಒಟ್ಟು ಮುನ್ನೂರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತದೆ ಜಾಸ್ತಿ ಮತಗಳ ಅಂತರ ಇರೋದಿಲ್ಲ ಆದ್ರೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ಗೆಲ್ಲೂ ಅಲ್ಲಿ ಒಂದು ಗೆಲುವನ್ನು ಸಾಧಿಸುವ ಒಂದು ಇದಿದ್ದಿತ್ತು ಅವರಿಗೆ ಸಾಧಿಸಿದ್ದಾರೆ ಇನ್ನು ನಾವು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡುವುದಾದ್ರೆ ಬಿಜೆಪಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತ ಐದು ಕಾಂಗ್ರೆಸ್ ಐವತ್ತು ಸಾವಿರದ ಐನೂರ ಅರವತ್ತ ಎರಡು ಒಟ್ಟು ಆರ್ನೂರ ತೊಂಬತ್ತ ಏಳು ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಇಲ್ಲೂ ಕೂಡ ಕಡಿಮೆ ಅಂತ ಹೇಳ್ಬಹುದು ನಾವು ಈಗ ಉಡುಪಿಗೆ ನಾವು ಕಂಪೇರ್ ಚಿಕ್ಕಮಗಳೂರು ಇನ್ನು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾ ಬಿಜೆಪಿಗೆ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕಾಂಗ್ರೆಸ್ಗೆ ಎಂಬತ್ತ ನಾಲ್ಕು ಸಾವಿರದ ಹದಿನೈದು ಅಂತರ ಆರ್ ಸಾವಿರದ ಮೂವತ್ತ ಆರು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬಹುದು ನಾವು ಇಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಲ್ಲೂ ಕೂಡ ಗೆಲುವನ್ನ ಸಾಧಿಸುತ್ತದೆ ಇನ್ನು ತರೀಕೆರೆ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಗೆ ಬಂದಿರುವಂತಹ ಒಟ್ಟು ಮತಗಳು ಐವತ್ತು ಸಾವಿರದ ಮುನ್ನೂರ ಎಂಬತ್ತ ಐದು ಕಾಂಗ್ರೆಸ್ಗೆ ಬಂದಿರುವಂತಹ ಮತಗಳು ಅರವತ್ತ ಎರಡು ಸಾವಿರದ ನಾನೂರ ಹದಿಮೂರು ಒಟ್ಟು ಹನ್ನೆರಡು ಸಾವಿರದ ಇಪ್ಪತ್ತ ಎಂಟು ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತದೆ ಒಟ್ಟು ಈಗ ನಾವು ಉಡುಪಿ ಮತ್ತೆ ಚಿಕ್ಕಮಗಳೂರು ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ತೆಗೆದುಕೊಳ್ಳುವುದಾದ್ರೆ ಒಟ್ಟು ಬಂದ ಮತಗಳು ಅಂದ್ರೆ ಬಿಜೆಪಿಗೆ ಎಷ್ಟು ಓಟು ಬಂದಿದೆ ಕಾಂಗ್ರೆಸ್ಗೆ ಎಷ್ಟು ಓಟ್ ಬಂದಿದೆ ಒಟ್ಟು ಬಿಜೆಪಿಗೆ ಬಂದ ಮತಗಳು ಐದು ಲಕ್ಷದ ಎಪ್ಪತ್ತ ಒಂಬತ್ತು ಸಾವಿರದ ಐನೂರ ನಲವತ್ತ ಮೂರು ಕಾಂಗ್ರೆಸ್ಗೆ ಬಂದ ಒಟ್ಟು ಮತಗಳು ಐದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಅರವತ್ತ ಏಳು ಒಟ್ಟು ಅಂತರ ನೋಡೋದಾದ್ರೆ ಸರ್ ಅರವತ್ತ ಒಂದು ಸಾವಿರದ ಇನ್ನೂರ ಎಪ್ಪತ್ತಾರು ಮತಗಳ ಬಿಜೆಪಿ ಮುಂದೆ ಇದ್ದಾರೆ ಅಂತ ನಾವ್ ಹೇಳ್ಬಹುದು ಉಡುಪಿಯಲ್ಲಿ ಎರಡು ಕ್ಷೇತ್ರ ಎರಡು ಅಂದ್ರೆ ಒಂದ್ರಗ ಅಂದ್ರೆ ಇಲ್ಲಿ ಒಂದು ಗಮನಿಸ್ಬೇಕಾಗತ್ತೆ ಈ ಅಂತರ ನೋಡುವಾಗ ನೀವು ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ನೋಡಿದಾಗ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದ್ದು ಭಾರಿ ಕಡಿಮೆ ಅಲ್ವಾ ಅದೇ ನೀವು ಈ ಕೆಳಗೆ ಬಂದಾಗ ಇಲ್ಲಿ ಲೀಡ್ ಜಾಸ್ತಿ ಇದೆ ಬಿಜೆಪಿಗೆ ಅಲ್ವಾ ಇದನ್ನು ಯಾವ ರೀತಿಯಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ತೀರ ಅನ್ನೋದು ಕೂಡ ಪಕ್ಷಗಳಿಗೆ ಬಿಟ್ಟಂತ ಒಂದು ದೊಡ್ಡ ಹೊಣೆಗಾರಿಕೆ ಇನ್ನೊಂದು ಮತ್ತೆ ಗಮನಿಸಬೇಕಾಗತ್ತೆ ಈ ಎಂ ಎಲ್ ಎ ಚುನಾವಣೆಯ ಇದಕ್ಕೂ ಮತದಾರನು ಟರ್ನ್ ಆಗೋದಕ್ಕೂ ಮತ ಹಾಕುವುದಕ್ಕೂ ಮತ್ತು ಲೋಕಸಭೆ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಯಾಕೆ ಇಲ್ಲಿ ಎಂ ಎಲ್ ಎ ಚುನಾವಣೆ ಬಂದಾಗ ಫಲಿತಾಂಶ ಈಗ ಆಗ್ಬೇಕಂತ ಏನಿಲ್ಲ ಆಗ್ಬೇಕಂತ ಏನಿಲ್ಲ ಯಾಕೆ ಕೇಳಿದ್ರೆ ಅಲ್ಲಿ ಯಾಕೆ ಕೇಳಿದ್ರೆ ಅಲ್ಲಿ ಬರುವಂತ ಇಶ್ಯೂಸ್ಗಳು ಬೇರೆ ಇರ್ತದೆ ಸ್ಥಳೀಯ ಉದಾಹರಣೆಗಾಗಿ ಎಂ ಎಲ್ ಎ ಚುನಾವಣೆ ಬಂದಾಗ ಸ್ಥಳೀಯ ವಿಚಾರಗಳು ಹೆಚ್ಚು ಮುನ್ನೆಲೆಗೆ ಬರ್ತದೆ ಅಲ್ಲಿನ ಸಮಸ್ಯೆಗಳು ಇರಬಹುದು ಅಲ್ಲಿ ಅಭ್ಯರ್ಥಿ ತನ ನಿಮಗೆಷ್ಟು ಹತ್ತಿರ ಇರ್ತಾನೆ ಅದೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಾಲ್ಕೈದು ಸಾವಿರ ಲಕ್ಷ ಮತದಾರರು ಇರುವಂತಹ ವ್ಯಾಪ್ತಿ ಅದು ಆದ್ರೆ ಅದು ನೀವು ದೊಡ್ಡ ಮಟ್ಟಕ್ಕೆ ಬಂದಾಗ ಲೋಕಸಭೆಗೆ ಬಂದಾಗ ಇದು ರಾಷ್ಟ್ರ ಮಟ್ಟದ ವಿಚಾರಗಳು ಮುನ್ನೆಲೆ ಬರ್ತದೆ ರಾಜ್ಯ ಮಟ್ಟದ ವಿಚಾರಗಳು ಮುನ್ನೆಲೆಗೆ ಬರ್ತದೆ ಸರ್ಕಾರದ ಮುನ್ನೆಲೆಗೆ ಬರ್ತದೆ ಒಟ್ಟಾರೆ ಬರ್ತದೆ ಮಾತ್ರ ನಿಲುವು ಅಭ್ಯರ್ಥಿ ಮೇಲೂ ಬರ್ತದೆ ಆದ ಕಾರಣ ನೇರವಾಗಿ ಎಂ ಎಲ್ ಎ ಫಲಿತಾಂಶ ಲೋಕಸಭೆಯಲ್ಲಿ ಬರ್ತದೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಎಮ್ ಎಲ್ ಎ ಬರ್ತದೆ ಅಂತ ಎಲ್ಲಿಯೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ತಲೆ ಕೆಳಗೆ ಆಗ್ಬಹುದು ಆಗ್ಬಹುದು ಖಂಡಿತವಾಗಿ ಸರ್ ಈ ಹಿಂದೆ ಅಂದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಂಶುಮಂತ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಜಯಪ್ರಕಾಶ್ ಹೆಗ್ಡೆ ಅವರ ಅವರ ಬಗ್ಗೆ ಸ್ವಲ್ಪ ನಾವು ಆ ಕಡೆಯಿಂದ ಕೂಡ ಇಲ್ಲಿ ಏನಾಗಿದೆ ಕೇಳಿದ್ರೆ ಕಾಂಗ್ರೆಸ್ ಚಿಕ್ಕಮಗಳೂರು ಹೌದು ಪರಿಚಿತ್ರ ಹೌದು ಅಂದ್ರೆ ಪಕ್ಷವನ್ನು ಸಂಘಟಿಸಿದವರು ಅವರು ಮಾತ್ರ ಶ್ರಮಿಸಿದವರು ಮತ್ತೆ ನಾಲ್ಕು ಅಭ್ಯರ್ಥಿಗಳು ಗೆಲ್ಲಿಸಲಿಕ್ಕೆ ತಾವು ಇರ್ಬೋದು ಅವ್ರ ಕೊಡುಗೆ ಇರ್ಬೋದು ಖಂಡಿತ ಆ ಅದು ಖಂಡಿತ ಅವರ ಹೆಸರು ಕೂಡ ಇದೆ ಅವರು ಕೂಡ ಕಾಂಪಿಟೇಟರ್ ಅನ್ನುವುದು ಕೂಡ ನಾವು ಸಾಕಷ್ಟು ಬಾರಿ ಪಕ್ಷದ ನೆಲೆಯಲ್ಲಿ ಅವರ ಸಂಘಟನಾತ್ಮಕ ಇದ್ರಲ್ಲಿ ನೋಡಿದ್ದೇವೆ ಆದ್ರೆ ಒಂದು ಕೇಳಿದ್ರೆ ಜಯಪ್ರಕಾಶ್ ಎದುರು ನಿಂತಾಗ ಅವ್ರು ಏನು ಕರ್ತವ್ ಸ್ವಲ್ಪ ಅಪರಿಚಿತರಾಗಿ ಕಾಣ್ತಾರೆ ನಮ್ಗೆ ಈ ಕಡೆಗೆ ಅವ್ರ ಚಿರಪರಿಚಿತ್ರ ಆ ಕಡೆ ಇರ್ಬೋದು ಈ ಕಡೆಗೆ ಸ್ವಲ್ಪ ಅಪರಿಚಿತರಾಗಿ ಕಾಣ್ತದೆ ಸೊ ಈ ಒಂದು ಕೆಲವೊಂದು ಇದೆ ಯಾಕೆ ಕೇಳಿದ್ರೆ ಎ ಪ್ರಕ್ರಾಶ್ ಮತ್ತು ಅಂಶ ಒಂದೇ ತರದಲ್ಲಿ ನಾವು ನಿಂತು ತೂಗ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅದು ಅವ್ರಿಗೆ ಗೊತ್ತಿರ್ಬೋದು ನಮಗೂ ಗೊತ್ತಾಗುತ್ತೆ ಸೊ ಆ ದೃಷ್ಟಿಯಿಂದ ಮತ್ತೆ ಅದು ಪಕ್ಷಕ್ಕೆ ಬಿಟ್ಟಿದ್ದು ಖಂಡಿತವಾಗಿ ಯಾಕೆ ಪಕ್ಷ ಸಂಘಟನೆಯವರು ಇದ್ದಾರೆ ಹೋರಾಡ್ತಾ ಇದ್ದಾರೆ ಆದರೆ ಎಲ್ಲಿಯೂ ಕೂಡ ಎಮ್ ಎಲ್ ಎ ಚುನಾವಣೆಯಲ್ಲಿ ಆಗಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಆಗಲಿ ಅಥವಾ ಎಲ್ಲಾ ಕ್ಷೇತ್ರವನ್ನು ಟಚ್ ಮಾಡಿದಂತ ಒಂದು ವ್ಯಕ್ತಿತ್ವ ಅಲ್ಲಿ ಕಾಣುವುದಿಲ್ಲ ಆದ ಹತ್ತೊಂಬತ್ತರ ಲೋಕಸಭಾ ನೋಡಿಕೊಂಡು ಮತ್ತೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ ಈಗ ನಾವು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಫಲಿತಾಂಶ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ಮತಗಳನ್ನ ಯಾವ ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಪಡೆದುಕೊಂಡಿದ್ದಾರೆ ಎಂಬುದನ್ನ ನೋಡ್ತಾ ಹೋಗೋದಾದ್ರೆ ಆ ಬಿಜೆಪಿಯಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈಗ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರೇ ನಿಂತಿದ್ರು ಐದು ಲಕ್ಷದ ಎಂಬತ್ತ ಒಂದು ಸಾವಿರದ ನೂರಲ್ಲಿ ಪಡೆದಿರ್ತಾರೆ ಹೌದು ಅವರ ಅಪೋಸಿಟ್ ಅಂತ ಹೇಳಿದ್ರೆ ಅವರ ಎದುರು ನಿಂತಿದ್ದು ಕೆ ಜೈ ಪ್ರಕಾಶ್ ಶೆಟ್ಟೆ ಅವರಿಗೆ ಬಂದಿರುವಂತಹ ಮತಗಳು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತ ಐದು ಈಗ ಒಂದು ಲಕ್ಷದ ಎಂಬತ್ತ ಒಂದು ಸಾವಿರದ ಆರ್ನೂರ ನಲವತ್ತ ಮೂರು ಅಂತರಗಳಲ್ಲಿ ಮತಗಳ ಅಂತರದಲ್ಲಿ ಶೋಭಾ ಕರಂದ್ಲಾಜೆ ಗೆಲುವನ್ನ ಸಾಧಿಸ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಸರಿ ನಾವು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಫಲಿತಾಂಶಕ್ಕೆ ಬರೋಣ ಎರಡ್ ಸಾವಿರದ ಅಲ್ಲಿ ಕೂಡ ಅವಾಗ ಜೆಡಿಎಸ್ ಕೂಡ ಕಾಂಪಿಟ್ ಮಾಡಿದ್ರು ಧನಂಜಯ ಕುಮಾರ್ ಅಂತ ಹೇಳಿ ಕಾಂಪೀಟ್ ಮಾಡಿದ್ರು ಹದಿನಾಲ್ಕು ಸಾವಿರ ಹೌದು ಹದಿನಾಲ್ಕು ಸಾವಿರ ಓಟ್ ತಗೊಂಡಿದ್ರು ಅಲ್ಲಿ ಅವಾಗ ಯಾಕೆ ಕೇಳಿದ್ರೆ ಈಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲಯನ್ಸ್ ಆಗಿದೆಲ್ಲ ಹೇಳಿದ್ ನಾನು ಆ ದೃಷ್ಟಿಯಿಂದ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಫಲಿತಾಂಶವನ್ನ ನಾವು ನೋಡ್ತಾ ಹೋಗೋಣ ಎರಡನೇ ಬಾರಿಗೆ ಸ್ಪರ್ಧಿಸ್ತಾರೆ ಶೋಭಾ ಕರಂದ್ಲಾಜೆ ಅವರು ಏಳು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಹದಿನಾರು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು ಜಾಸ್ತಿಯೇ ಮತಗಳನ್ನ ಅವ್ರು ಪಡ್ಕೊಳ್ತಾರೆ ಅವರ ಎದುರು ನಿಂತಿರುವಂತದ್ದು ಪ್ರಮೋದ್ ಮಧ್ವರಾಜ್ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೇಳು ಮತಗಳನ್ನ ಅವ್ರು ಆ ಸಂದರ್ಭದಲ್ಲಿ ಪಡ್ಕೊಳ್ತಾರೆ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಮತಗಳ ಅಂತರದಲ್ಲಿ ಶೋಭಾ ಲಾಜ್ ಅವರು ಎರಡನೇ ಬಾರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸುತ್ತಾರೆ ನಾವು ಸ್ವಲ್ಪ ಚರ್ಚೆ ಮಾಡ್ಬೇಕಾಗ ಯಾಕಂದ್ರೆ ಅಂತರ ಜಾಸ್ತಿ ಆಗಿ ಬಂತು ಕೇಳಬಹುದು ಒಬ್ಬರಿಗೆ ಅರವತ್ತೆರಡು ಪರ್ಸೆಂಟ್ ಬಂತು ಇನ್ನೊಬ್ಬರಿಗೆ ಮೂವತ್ತೆರಡು ಪರ್ಸೆಂಟ್ ವೋಟ್ ಬಂತು ಅಂದ್ರೆ ಅಲ್ಲಿ ಏನಾಯ್ತು ಗೆ ದೊಡ್ಡ ಒಂದು ಸೆಟ್ ಬ್ಯಾಕ್ ಇತ್ತು ಏನ್ ಕೇಳಿದ್ರೆ ಅಭ್ಯರ್ಥಿ ಇರಲಿಲ್ಲ ಗೆ ಅಭ್ಯರ್ಥಿ ಇಲ್ಲದಿದ್ದಾಗ ಅವ್ರು ಏನ್ ಮಾಡಿದ್ರು ಯಾವ ರೀತಿ ರಾಜಕೀಯ ನಡೀತಾರೆ ನೋಡಿ ಪ್ರಮೋದ್ ಮೊದಲ ಜೆಡಿಎಸ್ ನಿಲ್ಸಿದ್ರು ಈಗ ಅದೇ ಜೆಡಿಎಸ್ ಬಿಜೆಪಿ ಬಂದು ಬಂದಿದೆ ನೋಡಿ ಅದೇ ಪ್ರಮೋದ್ ಈಗ ಬಿಜೆಪಿ ಬಂದಿದ್ದಾರೆ ನೋಡಿ ಯಾವ ರೀತಿಯ ರಾಜಕೀಯ ಏನು ಆಗ್ಬಹುದು ಅಂತ ಹೇಳಲಿಕ್ಕೆ ಒಂದ್ ಎರಡ್ ಸಾವಿರದ ಹತ್ತೊಂಬತ್ತರ ಇತಿಹಾಸ ತಕೊಂಡ್ರೆ ಈಗ ಬಿಜೆಪಿಗೆ ವೋಟ್ರು ತನಗೆ ಸೀಟ್ ಬೇಕಂತ ಪ್ರಮೋದರ್ ಕೇಳ್ತಾ ಇದ್ದಾರೆ ಅದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ವಿರುದ್ಧನೆ ಕಂಟೆಸ್ಟ್ ಮಾಡಿದ್ದಾರೆ ಹತ್ತೊಂಬತ್ತರಲ್ಲಿ ಹೌದು ಆಗ ಕಾಂಗ್ರೆಸ್ಗೆ ಯಾವುದೇ ಹಿಡಿತ ಇರ್ಲಿ ಇರ್ಲಿಲ್ಲ ಸೊ ಆ ಅತಂತ್ರ ಸ್ಥಿತಿಲಿ ಕೊನೆಗೆ ನಿಂತ ಕಾರಣ ಇಲ್ಲಿ ಏನಾಯ್ತು ಶೋಭಾ ಕಾರಂದಾದ್ಲಿ ಅವರಿಗೆ ಹೆಚ್ಚಿನ ಲೀಡ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಅದು ಯಾಕೆ ಕೇಳಿದ್ರೆ ಕಾಂಗ್ರೆಸ್ ಅಷ್ಟು ಕೆಳಗೆ ಹೋಗಿತ್ತು ಅರ್ಧ ರೂಢದಲ್ಲಿ ಇಲ್ಲ ಏನೂ ಇರಲಿ ಕೆಳಗೆ ಹೋಗಿತ್ತು ಆದ ಕಾರಣ ಅದು ಲೀಡ್ ಜಾಸ್ತಿ ಬಂದಿದೆ ಅರ್ಧ ಅರ್ಧಾಂಶ ಅವರಿಗೆ ತಗೊಂಡಿದ್ದಾರೆ ಎರಡು ಅಂದ್ರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಬಾರಿ ಭರ್ಜರಿ ಗೆಲುವನ್ನ ಸಾಧಿಸ್ತಾರೆ ಸೊ ಈಗ ಪ್ರಸ್ತುತ ಹಾಲಿ ಹಾಲಿ ಈ ಕ್ಷೇತ್ರದಲ್ಲಿ ನಿಲ್ಬಾರ್ದು ಬೇರೆಯವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಮತ್ತೆ ಅವ್ರು ಶೋಭಾ ಹೇಳ್ತಾರೆ ನಾನು ಈ ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತೇನೆ ಅಂತ ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಯಾಕೆ ಅವರ ಬಗ್ಗೆ ಈ ರೀತಿ ಅಂತ ಮಾತುಗಳು ಬರ್ತಾ ಇದೆ ಕೆಲಸಗಳನ್ನು ಮಾಡಿದರೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿದಾಗ ಒಂದು ಕೆಲವು ರಿಸ್ಟ್ರಿಕ್ಷನ್ ಇರ್ತದೆ ಎಂಪಿ ಆದವರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಷೇತ್ರ ಎಲ್ಲಿಗೂ ಆಗೋದಿಲ್ಲ ಆದ್ರೆ ಏನ್ ಕೇಳಿದ್ರೆ ಕೆಲವೊಂದು ಜೀವಂತವಾದ ಸಮಸ್ಯೆಗಳಿದೆ ಉದಾಹರಣೆಗೆ ಕೆಲವು ರಸ್ತೆ ಕಾಮಗಾರಿಗಳು ಅರ್ಧದಲ್ಲಿ ನಿಂತಿದ್ದಾವೆ ತೋರಿಸ್ಲಿಕ್ ಬೇಕಲ್ಲ ಬರಲಿಲ್ಲ ಅನ್ನೋದು ಮುಖ್ಯ ಅಲ್ಲ ನಿಮ್ಮ ಮದುವೆ ಕಾರ್ಯಕ್ರಮಕ್ಕೆ ಮುಂಜಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನ್ನೋದು ದೊಡ್ಡ ಕಾರ್ಯಕ್ರಮ ಅಲ್ಲ ಅದು ಒಬ್ಬ ಎಂ ಪಿ ಆಗಿ ಎಂ ಎಲ್ ಎ ಆಗಿ ಮಾಡಬೇಕಾದ ಕೆಲವು ಕಾರ್ಯಗಳು ಕಣ್ಣಿಗೆ ತೋರ್ಸ್ಬಾರ್ದು ಅದು ಅವರು ಅದು ಮಾಡ್ಬೇಕಿತ್ತು ಅಂತ ಅನಿಸ್ತದೆ ಉದಾಹರಣೆಗೆ ಇಂದ್ರಾಳೆ ಬ್ರಿಡ್ಜ್ ತೋರಿದಾಗ ಎಲ್ಲರೂ ಹೇಳ್ತೀವಿ ಇನ್ನೂ ಆಗಲಿಲ್ಲ ಐದು ವರ್ಷ ಆಯಿತು ಇನ್ನು ಹೈವೇ ಸರಿಯಾಗಿ ಯಾವುದೇ ಒಂದು ಸರಿಯಾದ ಕಾಯಿಗಾರಿ ಮುಗಿ ಮುಗಿಲಿಲ್ಲ ಅಥವಾ ಕೆಲವೊಂದು ಸಮಸ್ಯೆಗಳು ಬಂದಾಗ ಸ್ಪಂದಿಸ್ಲಿಲ್ಲ ಅಲ್ಲ ಈ ರೀತಿ ಅಥವಾ ಚಿಕ್ಕಮಗಳೂರು ಕಡೆಗೆ ಅವ್ರ ಮುಖ ತೋರಿಸಲಿಲ್ಲ ಅದು ಅಲ್ಲಿನ ಕಾರ್ಯಕರ್ತರು ಅಂದ್ರೆ ಇಂಥದ್ದಕ್ಕೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಸೊ ಹಾಗಂತ ಅವ್ರು ಮಾಡ್ಲಿಲ್ಲ ಅಂತ ಲೆಕ್ಕ ಸಚಿವರಾಗಿದ್ರು ಅಲ್ವಾ ಕೃಷಿ ಸಚಿವರಾಗಿ ಕೇಂದ್ರದಲ್ಲಿ ಇದ್ದವರು ಮತ್ತೆ ಹೈಕಮಾಂಡ್ ಬಗ್ಗೆ ಕ್ಲೋಸ್ ಅಪ್ ಇರುವವರು ಪಕ್ಷದಲ್ಲಿ ದುಡಿದವರು ಮತ್ತೆ ಪಕ್ಷಕ್ಕೆ ಬೇಕಾಗಿ ಸಾಕಷ್ಟು ಮಾತಾಡೋ ಧ್ವನಿ ಎತ್ತಿದವರು ಎಲ್ಲ ಸರಿ ಆದ್ರೆ ಕೆಲವು ಏನ್ ಮಾಡ್ತಾರೆ ಯಾವಾಗಲೂ ಕೂಡ ಶತ್ರುಗಳು ಏನ್ ಮಾಡ್ತಾರೆ ಕೇಳಿದ್ರೆ ನಿಮಗೆ ನೆಗೆಟಿವ್ನಿ ಎತ್ತಿ ಬಿಡ್ತಾರೆ ಅಲ್ವಾ ಯಾವಾಗ್ಲೂ ಹಾಗೆ ನಾನು ಇರ್ಬೋದು ನೀವು ಇರ್ಬೋದು ಅವ್ರು ನಮ್ಮ ಪಾಸಿಟಿವ್ ತಕೊಳ್ಳಲ್ಲ ನಾವ್ ಎಲ್ಲಿ ನೆಗೆಟಿವ್ ಇದೆ ಅದನ್ನ ಎನ್ಕಾಶ್ ಮಾಡ್ಲಿಕ್ಕೆ ನೋಡ್ತಾರೆ ಅದನ್ನೇ ಇರ್ತಾರೆ ಅದು ಕಣ್ಣಿಗೆ ಕಾಣುವ ಕೆಲವು ಗ್ಲಾರಿಂಗ್ ಎಕ್ಸಾಂಪಲ್ ಸಿಗ್ತದಲ್ಲ ಆವಾಗ ಏನಾಗುತ್ತೆ ಅವ್ರ ಬಗ್ಗೆ ಹೇಳಿದ್ದು ಹೌದು ಅಂತ ಅಂತ ಅನ್ಸ್ಬಿಡ್ತಾರೆ ಆ ರೀತಿ ಪರಿಸ್ಥಿತಿ ಶುಭಗರದಲ್ಲಿ ಬಂತು ಈ ಟಿಕೆಟ್ ರೇಸ್ ನಲ್ಲಿ ಪ್ರಮೋದ್ ಮಧುರಾಜ್ ಅವರು ಕೂಡ ಇದ್ದಾರೆ ಯಾರಿಗೆ ಹೇಳಿದ್ರೆ ಉದಾಹರಣೆಗೆ ಈಗ ಮೇನ್ ಆಗಿ ಅಲ್ಲಿ ಕಂಟೆಂಟ್ ಇರುವಂತಹದ್ದು ಪ್ರಮೋದ್ ಮತ್ತು ಯುವರತ್ರೆ ಮತ್ತೆ ಸಿಟಿ ಅವರಿಗೆ ಕೂಡ ಇದೆ ಸಿಟಿ ರವಿ ಹೆಸರು ಕೂಡ ಉಂಟು ಯಾಕೆ ಕೇಳಿದರೆ ಸಿಟಿ ಅವರಿಗೆ ಕೂಡ ಅಂದ್ರೆ ಹಿಂದುತ್ವದ ಅಲೆ ಇದೆ ವಾಕ್ಚಾತುರಿ ಇದೆ ಪಕ್ಷದಲ್ಲಿ ದುಡ್ದವ್ರು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸೊ ತನಗೂ ಆಕಾಂಕ್ಷಿ ಹೌದವ್ರು ಇಲ್ಲಿ ನಾವು ಉಡುಪಿಗೆ ಸೀಮಿತ ಪಟ್ಟಾಕೆ ನೋಡಿದಾಗ ಉಡುಪಿಯಿಂದ ಪ್ರಮೋದ್ರವರು ರವರು ಆಕಾಂಕ್ಷಿದ್ದಾರೆ ಪಾರ್ಟಿ ಲೆವೆಲ್ ನಲ್ಲಿ ವರ್ಕ್ ಮಾಡ್ತಾರೆ ಆರ್ ಎಸ್ ಎಸ್ ಲೆವೆಲ್ ವರ್ಕ್ ಮಾಡ್ತಾರೆ ಅಥವಾ ಸಾಮಾನ್ಯ ಕಾರ್ಯಕರ್ತರಲ್ಲಿ ಮಾಡಿದ್ರು ತಮ್ಮ ಜಾತಿ ಸಮುದಾಯದಿಂದಲೂ ಕೂಡ ಒತ್ತಡ ತರ್ತಾ ಇದ್ದಾರೆ ಸೊ ಹಾಗೆ ಶೋಭಾ ಕರದ ವಿರುದ್ಧ ಕೆಲವು ಧ್ವನಿಗಳನ್ನು ಎತ್ತು ಹಾಗೆ ಪ್ರೇರಣೆಗಳು ಬರ್ತಾ ಇದೆ ಅಂದ್ರೆ ಯಾಕೆ ಕೇಳಿದ್ರೆ ಇಲ್ಲಿ ಒಂದು ರೀತಿ ಕಂಟೆಸ್ಟ್ ಇದೆ ಯಾರಿಗೆ ಬರ್ತದೆ ನನಗೆ ಕಾಣುತ್ತೆ ಒಂದು ಅರ್ಥದಲ್ಲಿ ನೋಡುವಾಗ ಶೋಭಾ ಕರಂದ್ ಸೀಟ್ ಸಿಕ್ಕಿದ್ರು ಆಶ್ಚರ್ಯ ಇಲ್ಲ ಖಂಡಿತ ಯಾಕೆ ಕೇಳಿದ್ರೆ ಎರಡು ಟರ್ಮ್ ಆಗಿದ್ದಾರೆ ಎರಡು ಟರ್ಮ್ ಆಗಿದ್ದಾರೆ ಅವರಿಗೆ ಕೊಟ್ಟರು ಆಶ್ಚರ್ಯ ಇಲ್ಲ ಯಾಕೆಂದ್ರೆ ಉದಾಹರಣೆಗೆ ಚಿಕ್ಕಮು ಅಲ್ಲೂ ಯಡಿಯೂರಪ್ಪನವರದು ಯಾಕೆ ಈ ಬಾರಿ ಪಕ್ಷವನ್ನು ನಿರ್ಣಯಿಸುವವರು ರಾಜ್ಯದಲ್ಲಿ ಯಡಿಯೂರಪ್ಪ ಟೀಮ್ ಇದೆ ಸೊ ಹಾಗೂ ಸ್ವಲ್ಪ ಕ್ಲೋಸ್ ಇದ್ದಾರೆ ಕೊಡಬಹುದು ಹಾಕಿ ನೋಡೋಣ ನೆಕ್ಸ್ಟ್ ನೋಡೋಣ ಪ್ರಮೋದ್ ಹೇಗೂ ಆ ಕಡೆಯಿಂದ ಈ ಕಡೆ ಬಂದವರಲ್ವಾ ಸ್ವಲ್ಪ ವೇಟ್ ಏನ್ ವೇಟ್ ಮಾಡಿ ಕೊಟ್ಟರು ಕೊಡಬಹುದು ಹೆಣ್ಣಿ ಒಂದ್ ವೇಳೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಸಿಕ್ಕಿತ್ತು ಅನ್ಕೊಳ್ಳುವ ಸೊ ಇಲ್ಲೂ ಕೂಡ ಹಾಗೆ ಆಗ್ಬಹುದಾ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇಲ್ಲಿ ಭಿನ್ನಾಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಬರುವುದಿಲ್ಲ ಯಾಕೆ ಕೇಳಿದ್ರೆ ಬೇಸರ ಆಗತ್ತೆ ಇವ್ರಿಗೆ ಖಂಡಿತ ನೂರಕ್ಕೆ ನೂರು ಇಷ್ಟೆಲ್ಲ ಪ್ರಯತ್ನ ಮಾಡಿ ಇಷ್ಟು ಎರಡು ಟರ್ನ್ ನಕ್ಷತ್ರ ಆಗಿ ಸಚಿವೆ ಬಂದು ನಾನು ಈ ರೀತಿಯ ಒಂದು ಆಪಾದನೆ ಕೇಳಿ ಹೊರಗೋಗ ಹೋಗೋ ನನಗೆ ಬಂತಲ್ಲ ಅನ್ನೋ ವೇದನೆ ಆಗ್ತದೆ ಅವಾಗ ಅವರು ಪೂರ್ತಿ ತಮ್ಮ ಶ್ರಮವನ್ನು ಚುನಾವಣೆ ಸಂದರ್ಭದಲ್ಲಿ ಹಾಕದೇ ಇರಬಹುದು ಹಾಕ್ತಾ ಹಾಕೋದಿಲ್ಲ ಅಂತ ಹೇಳ್ತಾ ಇಲ್ಲ ಹಾಕ್ ನಾನಾದ್ರೂ ಅಷ್ಟೇ ನಾನಾದ್ರೂ ಅಷ್ಟೇ ಹಾಕದೇ ಇರ್ಬಹುದು ಮನಪೂರಕ ಹಾಕದೆ ಇರಬಹುದು ಈ ಸ್ಥಿತಿ ಬರಬಹುದು ಬರ್ಬೋದು ಒಳ್ಳೆ ಪ್ರಮೋದ್ರ ಅವರಿಗೆ ಕೊಟ್ಟು ಇವರಿಗೆ ಕೊಡದೇ ಇದ್ರೆ ಆದ್ರೆ ಪ್ರಮೋದರಿಗೆ ಕೊಡದೇ ಇದ್ರೆ ಏನಾಗುತ್ತೆ ಕೇಳ್ಬಹುದು ನೀವು ಪ್ರಮೋದ್ರಿ ಕೊಡದಿರ್ ಕಂಡು ಅವ್ರು ಹೇಳಬಹುದು ಯಾಕೆ ಕೇಳಿದ್ರೆ ಜಯಪ್ರಕಾಶ್ ಅಗ್ಡಿ ಅವರಿಗೂ ಇದೊಂದು ಪಾಠ ಆಗಿತ್ತು ಬಿಜೆಪಿಯಲ್ಲಿ ಒಳ ಬಂದು ತಾನು ಅವ್ರಿಗೆ ಏನು ಕೊಡ್ಲಿಲ್ಲ ಇಟ್ರು ಒಟ್ಟಾಗ ಏನೋ ಒಂದು ಸಮಿತಿಯ ಆ ಒಂದು ಆಯೋಗದ ಅಧ್ಯಕ್ಷರು ಮಾಡಿದ್ದು ಬಿಜೆಪಿಯವರು ಮಾಡಿದ್ದು ಏನೇ ಇರಲಿ ಸೊ ಹಾಗಾಗಿ ಪ್ರಮೋದ್ರಿಗೂ ಮನಸ್ತಾಪ ಬರಬಹುದು ಅಲ್ವಾ ಆಗತ್ತೆ ಹಾಗೆ ಆಗತ್ತೆ ಈ ರೀತಿಯ ಒಂದು ಸಮರ ಹಾಗೆ ಆಗತ್ತೆ ಹಾಗಂತ ಎಷ್ಟರ ಮಟ್ಟಿಗೆ ಅದು ಅದು ಯಾವ ರೀತಿ ಹೈಕಮಾಂಡ್ ಟ್ಯಾಕಲ್ ಮಾಡುತ್ತೆ ಅದು ಅವರಿಗೆ ಬಿಟ್ಟು ಪಕ್ಷಕ್ಕೆ ಅವರ ತೀರ್ಮಾನವನ್ನ ಮಾಡ್ತಾರೆ ಹೈಕಮಾಂಡ್ ಯಾವ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಬಿಟ್ರೆ ನಾವು ಏನು ಹೇಳಿಕ ಇನ್ನು ಕೆಲವೇ ದಿನಗಳಲ್ಲಿ ಬಿಜೆಪಿ ಪಟ್ಟಿ ಕೂಡ ರಿಲೀಸ್ ಆಗಬಹುದು ಈಗಾಗಲೇ ಕಾಂಗ್ರೆಸ್ ನ ಮೊದಲನೇ ಪಟ್ಟಿ ಬಂದಿದೆ ಸೊ ಕಾದು ನೋಡೋಣ ಯಾವ ರೀತಿಯಲ್ಲಿ ಬದಲಾವಣೆಗಳು ರಾಜಕೀಯದಲ್ಲಿ ಆಗ್ತಾ ಇರ್ತದೆ ಅನ್ನುವಂತದ್ದು ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮಸ್ಕಾರ ವೀಕ್ಷಕರು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಲೋಕಸಮರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದೆ ಜನ ನಿಮ್ಮ ಹತ್ರ ಬರುದು ಮೇನ್ ಅಲ್ಲ